श्रुतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भारतीकरुणापात्रं भारतीपदभूषणं भारतीपदमारूढं भारतीतीर्थमाश्रये विद्यावनीयसम्पन्नं वीतरागं विवेकिनं वन्दे वेदान्ततत्त्वज्ञं विदुशेखरभारती ओम् युष्मदस्मत् प्रत्ययगोचरयोः विषयविषयिणोः तमःप्रकाशवत् विरुद्धस्वभावयोः इतरेतरभाव अनुपपत्तौ सिद्धायां तद्धर्माणामपि इतरेतरभाव सुतराम् इतरेतरभाव अनुपपत्तिः इत्यतः अस्मत्प्रत्ययगोचरे विषयिणि युष्मत्चिदात्मके युष्मत्प्रत्ययगोचरस्य विषयस्य तद्धर्माणाञ्च विषये अध्यासः तद्विपर्ययेण विषयिणः तद्धर्माणाञ्च विषये अध्यासः मिथ्या भवितुं युक्तं तथापि अन्योन्यस्मिन् अन्योन्यात्मकताम् अन्योन्यधर्मांश्च अध्यस्य इतरेतर अविवेकेन अत्यन्तविविक्तयोः धर्मधर्मिणोः मिथ्याज्ञाननिमित्तः सत्यानृते मिथुनीकृत्य अहमिदं ममेदम् इति नैसर्गिकोऽयं लोकव्यवहारः आह कोऽयमध्यासो नाम इति उच्यते स्मृतिरूपः परत्र पूर्वदृष्ट अवभासः इल्लिवरेगे नाव नोडिद्वि ಯುಷ್ಮತ್ ಮತ್ತು ಅಸ್ಮತ್ ಪ್ರತ್ಯಯ ಇವೆರಡುಗಳಲ್ಲಿ ಈ ಪ್ರತ್ಯಯದಿಂದ ಈ ಪದಗಳಿಂದ ಸೂಚಿತವಾಗಿರುವಂತಹವುಗಳಲ್ಲಿ ಹೇಗಿದ್ದಾವು ವಿಷಯ ವಿಷಯಗಳಲ್ಲಿ ಅಸ್ಮತ್ ಪ್ರತ್ಯಯದಿಂದ ನಾನು ಅಂದರೆ ಪ್ರಜ್ಞಾನಘನ ಅಥವಾ ಪ್ರಾಜ್ಞ ಅಂತ ಸುಷುಪ್ತಿನಲ್ಲಿರುವಂಥವನೇ ನಾನು ನಿಜವಾದ ನಾನು ಅನ್ನೋ ಒಂದು ನಿಶ್ಚಯ ಮಾಡಿ ಈ ನನಗಿಂತ ಭಿನ್ನವಾಗಿರೋದೆಲ್ಲವೂ ಯುಷ್ಮತ್ ಪ್ರತ್ಯಯದಲ್ಲಿ ಸೇರಿಸಿಬಿಟ್ಟು ಅದಕ್ಕೆ ಕ್ಷೇತ್ರ ಅಂಥೇಳಿ ಹೆಸರು ಕೊಟ್ಟು ಕ್ಷೇತ್ರಜ್ಞನು ನಾನು ಅಂತ ಹೇಳಿ ತಿಳಿದುಕೊಂಡು ಆಮೇಲೆ ವಿಷಯ ವಿಷಯಿಣೋ ಇವೆಲ್ಲವೂ ನನಗೆ ವಿಷಯ ಇವೆಲ್ಲವನ್ನು ನಾನು ತಿಳಿದುಕೊಳ್ತೇನೆ ಆದ್ದರಿಂದ ಇದು ನಾನು ವಿಷಯಿ ಹೇಗಿದ್ದಾವೆ ಇವೆರಡು ಅಂತಂದರೆ ನಾನು ಮತ್ತು ನೀನು ವಿಷಯ ಮತ್ತು ನೀನು ಮತ್ತು ನಾನು ವಿಷಯ ಮತ್ತು ವಿಷಯಿ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಹೇಗಿದ್ದಾವೆ ತಮ ಪ್ರಕಾಶ ಮತ್ತು ವಿರುದ್ಧ ಸ್ವಭಾವಯೋ ಕತ್ತಲೆ ಬೆಳಕಿನಂತೆ ತೀರ ವಿರುದ್ಧ ಸ್ವಭಾವವಾಗಿರುವಂತಹದ್ದು ಇವೆರಡರಗಳಲ್ಲಿ ಇವೆರಡರ ಮಧ್ಯದಲ್ಲಿ ಇತರೇತರ ಭಾವ ಅನುಪಪತ್ತವು ಇವೆರಡರ ಮಧ್ಯದಲ್ಲಿ ನೋಡಿದಾಗ ಒಂದ್ರ ಭಾವ ಇನ್ನೊಂದು ಪಡೆಯೋದು ಅನುಪಪತ್ತಿ ಸಿದ್ಧಾಯ ಒಂದ್ರ ಭಾವ ಇನ್ನೊಂದು ಪಡೆಯುತ್ತೆ ಅನ್ನೋದು ಸಾಧ್ಯವೇ ಇಲ್ಲ ಉಪಪತ್ತಿ ಆಗೋದಕ್ಕೆ ಸಾಧ್ಯವೇ ಇಲ್ಲ ತದ್ಧರ್ಮಾಣಾಮಪಿ ಸುತರಾಂ ಇತರೇತರ ಭಾವ ಅನುಪಪತ್ತಿ ಅಷ್ಟೇ ಅಲ್ಲ ಒಂದು ಇನ್ನೊಂದು ಆಗೋದಷ್ಟೇ ಅಲ್ಲ ಒಂದರ ಧರ್ಮ ಇನ್ನೊಂದಕ್ಕೆ ಹೊಂದೋದಿಲ್ಲ ಅದು ಕೂಡ ಸಿದ್ಧವಾಗಿದ್ದರು ಸುತರಾಂ ಸಾಧ್ಯವಿಲ್ಲ ಯಾವುದ್ರನ್ನೋದ್ರೂ ಸಾಧ್ಯವಿಲ್ಲ ಇತ್ಯತಃ ಹೀಗಾಗಿದ್ದರೂ ಕೂಡ ಅಸ್ಮತ್ ಪ್ರತ್ಯಯೇ ಅಸ್ಮತ್ ಪ್ರತ್ಯಯ ಗೋಚರೆ ವಿಷಯಿಣಿ ಚಿದಾತ್ಮಕೆ ಅಸ್ಮತ್ ಪ್ರತ್ಯಯದಿಂದ ಸೂಚಿತವಾಗಿರುವಂತಹ ಪ್ರಾಜ್ಞನಲ್ಲಿ ವಿಷಯಿಯಾಗಿರುವಂತಹ ಪ್ರಾಜ್ಞನಲ್ಲಿ ಚಿದಾತ್ಮಕನಾಗಿರುವಂತಹ ಪ್ರಾಜ್ಞನಲ್ಲಿ ಯುಷ್ಮತ್ ಪ್ರತ್ಯಯ ಗೋಚರಸ್ಯ ನೀನು ಪದದಿಂದ ಸೂಚಿತವಾಗಿರುವಂತಹ ಈ ಎಲ್ಲ ವಿಷಯವನ್ನು ವಿಷಯದ ಮತ್ತು ತದ್ಧರ್ಮಾಣಾಂಚ ವಿಷಯದ ಧರ್ಮಗಳನ್ನು ಕೂಡ ಅಧ್ಯಾಸ ಮಾಡಿಕೊಳ್ತೇನೆ ನನ್ನಲ್ಲಿ ಪ್ರಾಜ್ಞನಲ್ಲಿ ವಿಷಯದ ವಿಷಯವನ್ನು ಮತ್ತು ವಿಷಯದ ಧರ್ಮವನ್ನು ಕ್ಷೇತ್ರಜ್ಞನಲ್ಲಿ ಕ್ಷೇತ್ರವನ್ನು ಕ್ಷೇತ್ರ ಧರ್ಮಗಳನ್ನು ಅಭ್ಯಾಸ ಮಾಡಿಕೊಳ್ತಾ ಇದ್ದೀನಿ ಬಹಳ ಬಹಳ ಮುಖ್ಯವಾದದ್ದು ತದ್ವಿಪರ್ಯಯೇಣ ಇದಕ್ಕೆ ವಿರುದ್ಧವಾಗಿ ವಿಷಯಿಣ ತದ್ಧರ್ಮಾಣಾಂಚ ವಿಷಯಿಯಾದ ನನ್ನ ಮತ್ತು ನನ್ನ ಧರ್ಮಗಳ
ವಿಷಯೇ ಅಧ್ಯಾಸ, ವಿಷಯದಲ್ಲಿ, ಕ್ಷೇತ್ರದಲ್ಲಿ, ಕತ್ತಲೆಯಲ್ಲಿ, ಜಡದಲ್ಲಿ ಅಧ್ಯಾಸ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಅಧ್ಯಾಸ ಮಾಡಿದ್ರೆ ಮಿಥ್ಯಾ ಭವಿತು ಯುಕ್ತಂ. ಈ ಒಂದು ಧರ್ಮ ಇನ್ನೊಂದು ಕಡೆ ನೋಡೋದು, ಒಂದು ಇನ್ನೊಂದಾಗಿ ನೋಡೋದು, ಒಂದರ ಧರ್ಮ ಇನ್ನೊಂದಾಗಿ ನೋಡೋದು, ಎರಡೂ ಕಡೆಯಿಂದ ನೋಡಿದರೂ ಕೂಡ ಹಾಗೆ ಒಂದರ ಧರ್ಮ ಇನ್ನೊಂದ್ರ ಮೇಲೆ ಅಧ್ಯಾಸ ಮಾಡಿಕೊಳ್ಳೋದು ಅಂತೇನಿದೆ ಅದು ಸುಳ್ಳಾಗಿರಲಿಕ್ಕೆ ಬೇಕು. ಮಿಥ್ಯಾ ಭವಿತು ಯುಕ್ತಂ, ತಥಾಪಿ ಸುಳ್ಳಾಗಿರಲಿಕ್ಕೆ ಬೇಕು. ಹಾಗಿದ್ರೂ ಕೂಡ ಅನ್ಯೋನ್ಯಸ್ಮಿನ್ ಅನ್ಯೋನ್ಯಾತ್ಮಕತಾಂ ಅನ್ಯೋನ್ಯ ಧರ್ಮಾಂಶ ಅಧ್ಯಸ್ಯ, ಒಂದ್ರ ಧರ್ಮ ಇನ್ನೊಂದರಲ್ಲಿ ಒಂದು ಇನ್ನೊಂದಾಗಿ ನೋಡ್ತಾ ಇದ್ದೀನಲ್ಲ ನಾನು ಅಧ್ಯಸ್ಯ, ಹಾಗೆ ಮಾಡಿಬಿಟ್ಟು ಇತರೇತರ ಅವಿವೇಕೇನ ಇದು ಇದು ಬೇರೆ ಇದು ಬೇರೆ ಇದರ ಧರ್ಮ ಇದು ಇದರ ಧರ್ಮ ಇದು ಅಂತ ಹೇಳಿ ಹೀಗೆ ನಾನು ವಿಂಗಡಣೆ ಮಾಡದೇನೆ ಮಿಥ್ಯಾ ಜ್ಞಾನ ನಿಮಿತ್ತ ಅವುಗಳ ತಪ್ಪು ತಿಳುವಳಿಕೆಯ ಆಧಾರದ ಮೇಲೆ ಅತ್ಯಂತ ವಿವಿಕ್ತಯೋ ತೀರಾ ವಿಭಿನ್ನವಾಗಿರುವಂತಹ ಧರ್ಮ ಧರ್ಮಿಣೋ ಧರ್ಮ ಮತ್ತು ಧರ್ಮಿಗಳನ್ನು ನಾನು ಮಿಥ್ಯಾ ಧರ್ಮ ಧರ್ಮಿಣೋ ಮಿಥ್ಯಾಜ್ಞಾನ ನಿಮಿತ್ತ ತೀರ ವಿಭಿನ್ನವಾಗಿರುವಂತಹ ಧರ್ಮ ಮತ್ತು ಧರ್ಮಿ ಅಂದರೆ ಯಾವುದರಲ್ಲಿ ಧರ್ಮ ಇದೆಯೋ ಅದು ಧರ್ಮಿ, ಜಡತ್ವ ಅಂಧತತ್ವ ಶಾಂತತ್ವ ಅನ್ನುವಂಥದ್ದು ಕ್ಷೇತ್ರದ ಧರ್ಮ ಅದರ ಧರ್ಮಿ ಯಾವುದು ಕ್ಷೇತ್ರ, ಹಾಗೆ ಸತ್ಯ ಸತ್ಯ ಜ್ಞಾನ ಅನಂತ ಸುಖ ಜ್ಞಾತೃತ್ವ ಕರ್ತೃತ್ವ ಭೋಕ್ತೃತ್ವ ಇವು ನನ್ನ ಧರ್ಮ, ಧರ್ಮಿ ಯಾರು ಪ್ರಾಜ್ಞ. ಹಾಗೆ ಇವುಗಳನ್ನು ನಾನು ಹೀಗೆ ಭಿನ್ನ ಭಿನ್ನವಾಗಿ ನೋಡ್ದೇನೆ ಇವುಗಳ ತಪ್ಪು ತಿಳುವಳಿಕೆಯಿಂದ. ಏನು ತಪ್ಪು ತಿಳುವಳಿಕೆ? ಸುಖ ವಿಷಯದ ಧರ್ಮ ಮತ್ತು ಜ್ಞಾತೃತ್ವ ವಿಷಯದ ಧರ್ಮ ಅಂತ ತಿಳ್ಕೊಳ್ಳೋದು, ಅಥವಾ ಅದಕ್ಕೆ ವಿರುದ್ಧವಾಗಿ ನಾನು ಅಂದರೆ ಸುಖ ಈ ಶರೀರವನ್ನು ತೋರಿಸೋದಾಗಲಿ ಇತ್ಯಾದಿಗಳ ತಪ್ಪು ತಿಳುವಳಿಕೆಯ ನಿಮಿತ್ತ ಸತ್ಯ ಅನೃತೆ ಮಿಥುನೀಕೃತ್ಯ ಸತ್ಯ ಮತ್ತು ಅನೃತವನ್ನು ಬೆರಕೆ ಮಾಡಿಕೊಂಡು. ಸತ್ಯ ಅಂದರೆ ಯಾರೋ ಇಲ್ಲಿ ಪ್ರಾಜ್ಞನು, ಅನೃತ ಅಂದರೆ ವಿಷಯ, ಸತ್ಯ ಅಂದರೆ ಕ್ಷೇತ್ರಜ್ಞ, ಅನೃತ ಅಂದರೆ ಕ್ಷೇತ್ರ, ಇವುಗಳನ್ನು ಮಿಥುನೀಕೃತ್ಯ ಬೆರಕೆ ಮಾಡ್ಕೊಂಡ್ಬಿಟ್ಟು ಇದನ್ನ ಧರ್ಮ ಅದಕ್ಕೆ ಅದರ ಧರ್ಮ ಇದಕ್ಕೆ ಇದನ್ನ ಅದರ ಮೇಲೆ ಅದನ್ನ ಇದರ ಮೇಲೆ ಹಾಕಿ ಬೆರಕೆ ಮಾಡ್ಕೊಂಡ್ಬಿಟ್ಟು ಅಹಮಿದಂ ಮಮೇದಂ ಇದು ನಾನು ಇದು ನನ್ನದು ಎನ್ನುವಂತಹ ರೀತಿಯಲ್ಲಿ ನೈಸರ್ಗಿಕೋಯಂ ಬಹಳ ನೈಸರ್ಗಿಕವಾಗಿ ಅತ್ಯಂತ ಸ್ವಾಭಾವಿಕವಾಗಿ ಈ ಲೋಕ ವ್ಯವಹಾರ ನಾನು ಮಾಡ್ತಾ ಇದ್ದೇನೆ. ಹೀಗೆ ಲೋಕ ವ್ಯವಹಾರ ಹೀಗೆ ನಾನು ಮಾಡ್ತಾ ಇದ್ದೇನೆ ಅಂತ ಹೇಳಿದ್ಮೇಲೆ ಈ ವ್ಯವಹಾರಕ್ಕೆ ಮೂಲ ಕಾರಣ ಯಾವುದಾಯಿತು? ಈ ರೀತಿ ಅಹಮಿದಂ ಮಮೇದಂ ಅನ್ನೋದಕ್ಕೆ ಮೂಲ ಕಾರಣ ಯಾವುದಾಯಿತು? ಅಧ್ಯಾಸ. ಆವಾಗ್ಲಿಂದ ನೀವು ಅಧ್ಯಾಸ ಅಧ್ಯಾಸ ಅಂತ ಹೇಳ್ಕೊಂಡು ಬರ್ತಾ ಇದ್ದೀರಿ, ಅಧ್ಯಾಸದಿಂದಲೇನೇ ಹೀಗೆಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಿ. ಅಧ್ಯಾಸ ಅಂದ್ರೆ ಏನು ಹೇಳಿ ಮೊದಲು ಅಂತ, ಕೋಯ ನಮ್ಮ ಅಧ್ಯಾಸೋ ನಾಮ ಐತಿ ಅಂತ ಏನಿದು ಅಧ್ಯಾಸ ಅಧ್ಯಾಸ ಹೇಳ್ತಾ ಇದ್ದೀರಿ ಅದರರ್ಥ ಏನು ಅಂತ ಕೇಳಿದಾಗ ಉಚ್ಯತೆ ಭಗವತ್ಪಾದರು ಹೇಳ್ತೀವಿ. ಏನು ಹೇಳಿದ್ರು? ಸ್ಮೃತಿ ರೂಪ ನೆನಪಿನ ರೂಪದಲ್ಲಿರುವಂತಹದ್ದು, ಪರತ್ರ ಪೂರ್ವ ದೃಷ್ಟ ಮುಂಚೆ ನೋಡಿರುವಂತಹದ್ದು ಯಾವುದರ ತಿಳುವಳಿಕೆಯೋ ಅದನ್ನು ಬಿಟ್ಟು ಇನ್ನೊಂದು ಕಡೆ ನೋಡೋದು ಪರತ್ರ ಪೂರ್ವದೃಷ್ಟ, ಆಮೇಲೆ ಪರೀಕ್ಷೆ ಮಾಡಿದ್ಮೇಲೆ ಅವಭಾಸ ಕೈ ಬಿಡೋದು ಅನ್ನುವಂತಹ ನಾಲ್ಕು ಅಂಶಗಳಿಂದ ಕೂಡಿರುವಂತಹ ಅಧ್ಯಾಸಕ್ಕೆ ಡೆಫಿನಿಷನನ್ನು ವ್ಯಾಖ್ಯೆಯನ್ನು ಭಗವತ್ಪಾದರು ಕೊಟ್ಟರು. ಆ ವ್ಯಾಖ್ಯೆಯ ಬಹಳ ಬಹಳ ವಿಸ್ತಾರವಾಗಿ ನಾವು ಚರ್ಚೆಯನ್ನು ನಿನ್ನೆ ದಿವಸ ನೋಡಿದ್ವಿ. ಆ ಸ್ಮೃತಿ ರೂಪ ಪರತ್ರ ಪೂರ್ವದೃಷ್ಟ ಅವಕಾಶ ಎನ್ನುವಂತಹ ವ್ಯಾಖ್ಯೆಯನ್ನು ಮೊದಲನೇ ಹಂತದಲ್ಲಿ ನಾವು ದೃಷ್ಟಾಂತದಲ್ಲಿ ನೋಡಿ ಸರಿ ಹೊಂದುತ್ತೋ ಅಂತ ನೋಡಿದ್ವಿ. ಅಂದರೆ ದೂರದಲ್ಲಿರುವಂತಹ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಫಳಪ ಫಳಫಳ ಅಂತ ಹೊಳೆಯೋದನ್ನು ನೋಡಿಬಿಟ್ಟು ಆ ಫಳಫಳ ಹೊಳೆಯುವಿಕೆಯ ಸಾಧಾರಣ ಧರ್ಮದ ಆಧಾರದ ಮೇಲೆ ಆ ಸ್ವಭಾವ ಸಾಧಾರಣ ಧರ್ಮ ಹೊಳೆಯುವಿಕೆ ಅನ್ನೋದನ್ನು ನನ್ನ ಮನಸ್ಸಿನಲ್ಲಿ ಈಗಾಗಲೇ ಒಂದು ವಿಷಯ ಗೊತ್ತಿದೆ, ಹೊಳೆಯುವ ಸ್ವಭಾವ ಉಳ್ಳದ್ದು ಅದು ಬೆಳ್ಳಿ, ಅದು ನನ್ನ ಮನಸ್ಸಿನಲ್ಲಿ ಈಗಾಗಲೇ ಗೊತ್ತಿದೆ ಅಂತ ಹೇಳಿದ್ರೆ ಹೇಗೆ ಗೊತ್ತಾಯಿತು? ನಾನು ಅದನ್ನು ಮುಂಚೆ ನೋಡಿರಬೇಕು, ನಾನು ಮುಂಚೆ ನೋಡಿರಲಿಕ್ಕೆ ಬೇಕು, ಹಾಗೆ ಮುಂಚೆ ನೋಡಿರಲಿಕ್ಕೆ ಬೇಕಾಗಿರೋದ್ರಿಂದ ಅದು ನೆನಪಿನಲ್ಲಿ ಉಳ್ಕೊಂಡಿದೆ. ಹಾಗೆ ನೆನಪಿನಲ್ಲಿ ಉಳ್ಕೊಂಡಿರೋದು ಸಾಧಾರಣ ಧರ್ಮದ ದರ್ಶನದಿಂದ ಅದು ಟಕ್ಕಂತ ಮೇಲೆದ್ದು ಬಿಟ್ಟು ಇದು ಬೆಳ್ಳಿ ಅನ್ನೋ ನಿರ್ಣಯಕ್ಕೆ ನಾನು ಬಂದೆ. ಹಾಗೆ ಬಂದ ಮೇಲೆ ಅಲ್ಲಿ ಹೋಗಿ ನೋಡ್ತೇವೆ, ಇದು ಪರೀಕ್ಷೆ ಮಾಡಿದ ಮೇಲೆ ಇದು ರಜತ ಅಲ್ಲ
ಕಪ್ಪೆ ಚಿಪ್ಪು ಇದು ಶುಕ್ತಿ ಅನ್ನೋದು ಗೊತ್ತಾಯ್ತು. ಯಾವಾಗ ಗೊತ್ತಾಯ್ತು? ಪರೀಕ್ಷೆ ಮಾಡಿದ ಮೇಲೆ ಗೊತ್ತಾಯ್ತು. ಇಲ್ಲಿ ಗಮನಿಸಬೇಕಾಗಿರುವಂತಹದ್ದೇನು, ಅಲ್ಲಿ ದೂರದಲ್ಲಿರೋ ಪಳಪಳ ಹೊಡೆಯುತ್ತಿರುವಂತಹದ್ದನ್ನು ನೋಡ್ಬಿಟ್ಟು ನಾನು ರಜತಾನೆ ಅಂತ ಯಾಕೆ ತಿಳ್ಕೊಂಡೆ, ಕುಂಬಳಕಾಯಿ ಅಂತ ಯಾಕೆ ತಿಳ್ಕೊಳ್ಳಿಲ್ಲ ಅಂತ ಕೇಳಿದ್ರೆ ಸಾಧಾರಣ ಧರ್ಮ ಅಲ್ಲಿಲ್ಲ. ಆದ್ರಿಂದ ಅವ ಹೊಳೆಯುವುದು ಅನ್ನುವಂತಹ ಸಾಧಾರಣ ಧರ್ಮದ ನಿಮಿತ್ತ ನಮಗಾಯ್ತು. ಅಷ್ಟಕ್ಕೂ ನಾನ್ ಮಾತ್ರ ಹಾಗೆ ಬೆಳ್ಳಿ ಅಂತ ತಿಳ್ಕೊಳ್ತೀನಲ್ಲ, ಪುಟ್ಟ ಮಗು ಯಾಕೆ ತಿಳ್ಕೊಳ್ಳೋದಿಲ್ಲ? ಯಾಕೆ ಅಂದ್ರೆ ಯಾವ್ದು ಆ ಬೆಳ್ಳಿ ಅನ್ನೋದು ಇನ್ನೂ ನೋಡಿಲ್ವೋ ಆ ಮಗು ತಿಳ್ಕೊಳ್ಳೋದಿಲ್ಲ. ಯಾಕೆ ತಿಳ್ಕೊಳ್ಳೋದಿಲ್ಲ? ಆ ಮಗುವಿಗೆ ರಜತ ಪೂರ್ವದೃಷ್ಟವಲ್ಲ, ಆದ್ರಿಂದ ಅದು ಹಾಗೆ ತಿಳ್ಕೊಳ್ಳೋಕೆ ಆಗೋದಿಲ್ಲ. ಹಾಗಾಗಿ ನಾವು ಅಧ್ಯಾಸ ನಡೀಬೇಕು ಅಂತ ಹೇಳಿದ್ರೆ ಪರತ್ರ ಪೂರ್ವದೃಷ್ಟ ಅವಭಾಸ ಸ್ಮೃತಿ ರೂಪ ನೆನಪಿನಲ್ಲೇ ರೂಪದಲ್ಲಿರುವಂತಹದ್ದು, ಇದನ್ನ ನಾವು ನಿನ್ನೆ ದಿವಸ ಚರ್ಚೆ ಮಾಡಿ ನೋಡಿದ್ವಿ. ಹೀಗೆ ಪರತ್ರ ಪೂರ್ವದೃಷ್ಟ ಅವಭಾಸ ಆಮೇಲೆ ಕೈ ಬಿಡತಕ್ಕಂಥದ್ದು, ಆಮೇಲೆ ಕೈ ಬಿಡತಕ್ಕಂಥದ್ದು ಅಂದ್ರೆ ಪರೀಕ್ಷೆ ಆದ್ಮೇಲೆ ಛೇ ಇದು ಬೆಳ್ಳಿ ಅಲ್ಲ ಅಂತೇಳಿ ಬಿಡ್ಬೇಕು, ಆವಾಗ ಅದು ಅಧ್ಯಾಸ ಅಂತ ಆಗ್ತದೆ. ಇವಾಗ ದೂರದಲ್ಲಿ ಹೊಳಿತಾ ಇದೆ, ನಾನು ಬೆಳ್ಳಿ ಅಂತ ಮನಸ್ಸಲ್ಲಿ ಅನ್ಕೊಂಡೆ, ಆಮೇಲೆ ಅದ್ರಲ್ಲಿ ಹೋಗಿ ನೋಡ್ತೇನೆ ಬೆಳ್ಳಿನೇ, ಆವಾಗ ಅದು ಅಧ್ಯಾಸ ಅಂತ ಆಗೋದಿಲ್ಲ. ಏನಾಗುತ್ತೆ ಅದು? ಪ್ರತ್ಯಭಿಜ್ಞಾ ಅಂತ ಆಗುತ್ತೆ. ನೋಡಿದ್ವಿ ನಾವು ಏನು, ಪೂರ್ವದೃಷ್ಟದ ಯಥಾರ್ಥ ಜ್ಞಾನ ಪ್ರತ್ಯಭಿಜ್ಞಾ ಅಂತ ಕರೆಸ್ಕೊಳ್ಳುತ್ತೆ. ಆಮೇಲೆ ಪೂರ್ವದೃಷ್ಟದ ಅಯಥಾರ್ಥ ಜ್ಞಾನ ಅವಭಾಸ ಅಂತ ಕರೆಸ್ಕೊಳ್ತದೆ, ಬಿಟ್ಟು ಬಿಡೋದು, ಕೈ ಬಿಟ್ಟು ಹೋಗೋದು ಅಂತ. ಹೀಗೆ ಅವಭಾಸ ಆಗೋದೇನೆ ಅಧ್ಯಾಸ ಅಂತ ನಾವು ನೋಡಿದ್ವಿ. ಈಗ ಎರಡು ಮೂರು ಹೊಸ ಪದಗಳನ್ನು ನೋಡಿದ್ವಿ, ಪ್ರತ್ಯಭಿಜ್ಞೆ, ವ್ಯಕ್ತಿ ಪ್ರತ್ಯಭಿಜ್ಞೆ, ಜಾತಿ ಪ್ರತ್ಯಭಿಜ್ಞೆ ಅಂತ ಅದನ್ನೆಲ್ಲ ನೋಡಿ ಆಮೇಲೆ ಈ ಅಧ್ಯಾಸ ಯಾವಾಗ್ಲಿಂದ ಶುರು ಆಯಿತು ಅನ್ನೋದನ್ನು ನೋಡಿದ್ವಿ. ಅಧ್ಯಾಸ ಅನ್ನುವಂತಹದ್ದು ವಾಸನಾರೂಪದಿಂದ ಅನಾದಿ ಕಾಲದಿಂದ ಬರ್ತಾ ಇದೆ ನಮ್ಮ ಜೊತೆಗೆ. ಯಾವುದ್ರ ಸಂಬಂಧದಿಂದ ಬರ್ತಾ ಇದೆ? ಬುದ್ಧಿ ಸಂಬಂಧದಿಂದ ಬರ್ತಾ ಇದೆ. ಹೇಗೆ ಬುದ್ಧಿ ಸಂಬಂಧದಿಂದ ಬರುತ್ತೆ ಅಂತ ಹೇಳ್ತೀರಿ ನೀವು? ಪ್ರಾಣೋತ್ಕ್ರಮಣ ಸಂದರ್ಭದಲ್ಲಿ ವಾಸನೆಯನ್ನು ಎಲ್ಲ ನೆನಪುಗಳನ್ನು ಅಚ್ಚು ಹಾಕಿಕೊಂಡು ವಾಸನಾರೂಪದಲ್ಲಿ ಒಂದು ಮೂಟೆ ಕಟ್ಕೊಂಡು ಅದು ಹೋಗಿರುತ್ತೆ ಅಲ್ವಾ? ಹಾಗೆ ನೀವು ವಾಸನಾರೂಪದಲ್ಲಿಯೇ ಪುನಃ ಈ ಹೊಸ ಶರೀರ ಬಂದಾಗ ಆ ವಾಸನಾರೂಪದಿಂದಲೇ ಇಲ್ಲಿ ಸೇರುತ್ತೆ. ಆದ್ರಿಂದಲೇ ಹೀಗೆ ಹಿಂದಿನ ಜನ್ಮದಿಂದ ಈ ಜನ್ಮಕ್ಕೆ ವಾಸನಾರೂಪದಲ್ಲಿ ಸೇರಿರುವುದರಿಂದಲೇ ಮಗು, ಪುಟ್ಟು ಮಗು ಯಾವುದೋ ಒಂದು ಪುಟ್ಟ ಚಿತ್ರದಲ್ಲಿ ತೋರಿಸುವಂತಹ ಹಸುವನ್ನು ನೋಡಿಬಿಟ್ಟು ಪ್ರತ್ಯಕ್ಷವಾಗಿರುವಂತಹ ಅದಕ್ಕೆ ಭಿನ್ನ ರೂಪವಾಗಿರುವಂತಹ ಗಾತ್ರದಲ್ಲಿ ಭಿನ್ನ, ಬಣ್ಣದಲ್ಲಿ ಭಿನ್ನ, ಚಲನೆಯಲ್ಲಿ ಭಿನ್ನ ಅಷ್ಟಾದರೂ ಕೂಡ ಅದನ್ನು ಗುರುತಿಸೋದಕ್ಕೆ ಸಾಧ್ಯವಾಯಿತು. ಅದನ್ನು ಗುರುತಿಸೋದಕ್ಕೆ ಸಾಧ್ಯವಾಯಿತು ಅಂದ್ರೇನು? ಆ ಮಗುವಿಗೆ ಜಾತಿ ಪ್ರತ್ಯಭಿಜ್ಞ ಅನ್ನೋದು ಬಂತು. ಜಾತಿ ಪ್ರತ್ಯಭಿಜ್ಞ ಬರಬೇಕು ಅಂತ ಹೇಳಿದ್ರೆ ಪೂರ್ವದೃಷ್ಟವಾಗಿರಲಿಕ್ಕೆ ಬೇಕು. ಪೂರ್ವದೃಷ್ಟ ಯಾವಾಗಾಯಿತು? ಪೂರ್ವ ಜನ್ಮದಲ್ಲಿ ಪೂರ್ವದೃಷ್ಟ ಆಯಿತು. ಪೂರ್ವ ಜನ್ಮದಲ್ಲಿ ಪೂರ್ವದೃಷ್ಟವಾಗಿರುವುದನ್ನು ಇವಾಗ ಹೇಗೆ ನೆನಪಿಗೆ ಬಂತು? ವಾಸನಾರೂಪದಿಂದ ಆ ಹಾಗೆ ಎಲ್ಲ ನೆನಪುಗಳು ಬಂದುಕೊಂಡಿದ್ದಾವೆ ಅನ್ನೋದನ್ನು ನಾವು ನೋಡಿದ್ವಿ. ಆವಾಗ ಮತ್ತೆ ನೋಡ್ತೀವಿ, ನೀನ್ರಿ ನೀವು ಅಧ್ಯಾಸವಾಗಬೇಕು ಅಂದ್ರೆ ಪೂರ್ವದೃಷ್ಟ ಆಗಬೇಕು ಅಂತ ಹೇಳ್ತೀರಿ, ಮತ್ತು ಈ ಆ ಪ್ರಜ್ಞಾನನಲ್ಲಿ ಪ್ರಾಜ್ಞನಲ್ಲಿ ಈ ಶರೀರವನ್ನು ಅಧ್ಯಾಸ ಮಾಡ್ಕೊಳ್ತೀಯಾ ಅಂತ ಹೇಳ್ತೀರಿ. ಆದ್ದರಿಂದ ಅಲ್ಲಿ ಪ್ರಾಜ್ಞ ಅಧಿಷ್ಠಾನ, ಶರೀರ ಅಧ್ಯಸ್ಥ ಅಂತ ಹೇಳಿದ್ರಿ. ಯಾವುದು ಅಧ್ಯಸ್ಥವೋ ಅದು ಪೂರ್ವದೃಷ್ಟವಾಗಿರ್ಲಿಕ್ಕೆ ಬೇಕು ಅಂತ ಹೇಳ್ತೀರಿ. ನಾನು ಈ ಶರೀರವನ್ನು ಪೂರ್ವದೃಷ್ಟ ಅಂತ ಹೇಗೆ ಒಪ್ಪೋದಕ್ಕಾಗತ್ತೆ ಅನ್ನೋ ಪ್ರಶ್ನೆ. ನಾನು ಹುಟ್ಟೋಕ್ಕಿಂತ ಮುಂಚೆ ನನಗೆ ಇಂತಿಂಥ ಶರೀರ ಬರುತ್ತೆ ಅಂತೇಳಿ ನಾನು ಮುಂಚೆ ನೋಡಿರ್ತೇನೇನು? ನೋಡಿರೋದಕ್ಕೆ ಸಾಧ್ಯವಿಲ್ಲ. ಅದರ ಅರ್ಥ ಏನು? ಹೌದು, ಶರೀರಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಸವು ಈ ಶರೀರಕ್ಕೆ ಬಂದ್ಮೇಲೇನೆ ಆಗೋದು. ಶರೀರಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಸ ಈ ಶರೀರಕ್ಕೆ ಬಂದ ಮೇಲೇನೆ ಆಗೋದು. ಹೇಗಾಗೋದು? ಎರಡು ಮೂರು ವರ್ಷದವರೆಗೂ ಅಧ್ಯಾಸ ಅನ್ನುವಂಥದ್ದು ಏನಿರೋದಿಲ್ಲ, ಆಮೇಲೆ ನಿಧಾನಕ್ಕೆ
ಶರೀರಕ್ಕೆ ಬಂದಂತಹ ಪೆಟ್ಟುಗಳ ಮುಖಾಂತರ, ನೋವುಗಳ ಮುಖಾಂತರ, ಜೊತೆಗೆ ಅಕ್ಕಪಕ್ಕದವರು ಈ ಒಂದು ನಾಚಿಕೆನೋ ಇನ್ನೊಂದೇನೋ ಹೇಳಿ ಹೇಳಿ ಕಲಿಸುವ ಮುಖಾಂತರ ಈ ಶರೀರಕ್ಕೂ ಬುದ್ಧಿಗೂ ನಾವೊಂದು ಅನ್ಯೋನ್ಯ ಭಾವವನ್ನು ಕಲ್ಪಿಸ್ತಾ ಹೋಗ್ತೀವಿ. ಮೇಲಿನ ಮೇಲೆ ಮೇಲಿನ ಮೇಲೆ ಆ ಘಟನೆ ನಡೆದಾಗ ಶರೀರ ತನ್ನ ಕ್ಷೇತ್ರ ಧರ್ಮ ಪ್ರಕೃತಿ ಧರ್ಮವಾಗಿರುವಂತಹ ಶರೀರಕ್ಕೆ ಪೆಟ್ಟಾದರೆ ಬುದ್ಧಿಗೆ ತಿಳಿಸ್ಕೊಡೋದು ಅದು ಶರೀರದ ಪ್ರಕೃತಿ ಧರ್ಮ. ಆ ಧರ್ಮದ ಆಧಾರದ ಮೇಲೆ ಶರೀರಕ್ಕೆ ಪೆಟ್ಟಾದರೆ ಬುದ್ಧಿನಲ್ಲಿ ಲೈಟ್ ಹತ್ತೋದು, ಶರೀರಕ್ಕೆ ಬಟನ್ ಹಾಕಿದರೆ ಬುದ್ಧಿನಲ್ಲಿ ಲೈಟ್ ಹಚ್ಚೋದು. ಹೀಗಾಗಿರೋದ್ರಿಂದ ಒಂದು ಅಲ್ಲಿ ಸೂತ್ರವನ್ನು ನಿರ್ಮಾಣ ನಾವೇನೇ ಮಾಡಿಕೊಂಡಿದ್ದೇವೆ. ಹಾಗೆ ನಿರ್ಮಾಣ ಮಾಡಿಕೊಂಡು ಶರೀರದ ಮೇಲೆ ಅಧ್ಯಾಸ ನಾವೇನೆ ಬೆಳೆಸ್ಕೊಂಡಿದ್ದೇವೆ. ಆದ್ರಿಂದ ಶರೀರದ ಅಧ್ಯಾಸ ಸಾದಿಯಾಗಿಯೇನೆ ಇದೆ. ಸಾದಿ ಅಂದ್ರೇನು? ಆದಿ ಉಳ್ಳದ್ದು. ಯಾವಾಗಿಂದ ಶುರುವಾಯಿತು? 3 ವರ್ಷ 4 ವರ್ಷ 5 ವರ್ಷದಿಂದ ಶುರುವಾಯಿತು ಅಂತ ಹೇಳಬಹುದು. ಹೀಗೆ ಅದಕ್ಕೆ ಏನ್ ಹೇಳ್ತಾರೆ, ಅಯಮಪಿ ಬುದ್ಧಿ ಸಂಬಂಧ ಶಕ್ತ್ಯಾತ್ಮನ ವಿದ್ಯಮಾನ ಏವ ಸುಷುಪ್ತಿ ಪ್ರಲಯೋ ಪುನಃ ಪ್ರಬೋಧ ಪ್ರಸವಯೋ ಆವಿರ್ಭವತಿ. ಈ ವಾಸನ ಅನ್ನುವಂತಹದ್ದು ಬುದ್ಧಿ ಸಂಬಂಧವಾದದ್ದು, ಶಕ್ತಿಯರ ರೂಪದಲ್ಲಿರುವಂತಹದ್ದು. ಯಾವಾಗ ಶಕ್ತಿ ರೂಪದಲ್ಲಿರುವಂತಹದ್ದು? ಸುಷುಪ್ತಿ ಪ್ರಲಯೋ, ಸುಷುಪ್ತಿ ಸಂದರ್ಭದಲ್ಲಿ ಮತ್ತು ಪ್ರಲಯ ಕಾಲದಲ್ಲಿ, ಸುಷುಪ್ತಿ ಕಾಲದಲ್ಲಿ ಪ್ರಲಯ ಕಾಲದಲ್ಲಿ ಇದು ಶಕ್ತ್ಯಾತ್ಮನ ಶಕ್ತಿ ರೂಪದಲ್ಲಿ ಇರುತ್ತೆ ಅಂತ ಹೇಳಿ ಅದನ್ನೇ ಮುಂದೆ. ಆಮೇಲೆ ಪ್ರಬೋಧ ಪ್ರಸವಯೋ, ಪ್ರಬೋಧ ಅಂದ್ರೆ ನಿದ್ದೆಯಿಂದ ಎಚ್ಚೆತ್ತಗೊಳ್ಳೋದು, ಪ್ರಸವ ಅಂದ್ರೆ ಪುನಃ ಹೊಸ ಸೃಷ್ಟಿ ಆಗೋದು. ಹಿಂದಿನ ಕಲ್ಪ ಮುಗಿದ ಮೇಲೆ ಮತ್ತೊಂದು ಸೃಷ್ಟಿ ಆಗ್ಬೇಕಲ್ಲ, ಆಗ ಆ ಸೃಷ್ಟಿ ಆಗೋದು. ಆ ಸೃಷ್ಟಿಯೊಳಗೆ ಅದನ್ನೇ ಹಿಡ್ಕೊಂಡು ಪುನಃ ಆವಿರ್ಭವತಿ ಅಂದ್ರೆ ಹಿಂದಿನ ಧಾರಾವಾಹಿ ಮುಗಿದಾಗ ಎಲ್ಲಿ ಮುಗಿದಿತ್ತೋ ಅಲ್ಲಿಂದಲೇ ಮುಂದೆ ಶುರು ಆಗೋದು ಅಲ್ವೇ. ಹಾಗೇನೆ ಇಲ್ಲಿಯೂ ಕೂಡ ಅದು ನಿದ್ದೆ ಇರಲಿ ಅಥವಾ ಪ್ರಲಯ ಕಾಲ ಇರಲಿ ಎರಡಲ್ಲೂ ಹೀಗೆ ಆಗುತ್ತೆ. ಇವಾಗ ನಿದ್ದೆ ಮಟ್ಟಿಗಾದ್ರೆ ನಾವೇನೋ ಒಪ್ಪೋಗೋದಪ್ಪ, ಅದೇನೋ ಉದಾರ ನಾಡಿ ಉದಾರ ವಾಯು ಅಂತೆ ಸುಷುಮ್ನ ನಾಡಿ ಮೇಲೆ ಎಲ್ಲವನ್ನು ಹಿಡ್ಕೊಂಡು ಬಿಟ್ಟು ಆ ಹೃದಯದ ಮೇಲೆ ಹೀಗೆ ಮಲ್ಕೊಂಡಿತ್ತು, ಹೃದಯಕ್ಕೆ ಅಪ್ಪಿಕೊಂಡು ಮಲ್ಕೊಂಡಿತ್ತು ಅಂತ ಹೇಳ್ತೇವೆ. ಸತಾ ತದಾ ಸಂಪ್ರವಿಶ್ವಕ್ತೋ ಭವತಿ. ಆವಾಗ ಈ ಎಲ್ಲ ಕರ್ತೃತ್ವ ಜ್ಞಾತೃತ್ವವನ್ನೆಲ್ಲ ಕ್ರಿಯೆಗಳನ್ನು ಬಿಟ್ಟು, ಕರ್ತೃತ್ವ ಜ್ಞಾತೃತ್ವ ಕ್ರಿಯೆಗಳನ್ನು ಶರೀರ ಇಂದ್ರಿಯ ಮನಸ್ಸುಗಳಿಗೆ ಬಿಟ್ಟು ನಾನು ಆ ಸತ್ತನೊಂದಿಗೆ, ಸತ್ ಅಂತ ಯಾವುದಿದೆ ಆ ಬ್ರಹ್ಮದೊಂದಿಗೆ ಒಂದಾಗಿದ್ದೆ, ಅದು ತಾತ್ಕಾಲಿಕ ಮಟ್ಟಕ್ಕೆ ಒಂದಾಗಿದ್ದೆ ಅಂತ ಹೇಳಿ ಆಮೇಲೆ ಎಚ್ಚೆತ್ತಾಗ, ಎಚ್ಚೆತ್ತಿರೋದು ಯಾವುದು? ನಾನು ಎಚ್ಚೆತ್ತೆ ಅಂತಲ್ಲ, ಮನಸ್ಸು ಎಚ್ಚೆತ್ತಾಗ ಪುನಃ ಮನಸ್ಸು ಜೊತೆ ಒಂದಾಗೆ ಅವಾಗ ಅಂತಃಪ್ರಜ್ಞೆ ಅಂತ ಕರೆಸ್ಕೊಂಡೆ. ಆಮೇಲೆ ಸ್ವಲ್ಪ ಹೊತ್ತಲ್ಲಿ ಶರೀರ ಇಂದ್ರಿಯಗಳು ಎಚ್ಚೆತ್ಕೊಂಡು ಅದ್ರ ಜೊತೆ ಒಂದಾದೆ, ಆವಾಗ ಬಹಿಷ್ಪ್ರಜ್ಞೆ ಅಂತ ಕರೆಸ್ಕೊಂಡೆ. ಆಮೇಲೆ ಯಥಾ ಪ್ರಕಾರ ಆ ಬಹಿಷ್ಪ್ರಜ್ಞೆನ ವ್ಯವಹಾರಗಳಲ್ಲಿ ನಾನು ತೊಡಗಿದೆ. ಪುನಃ ಅಧ್ಯಾಸ ಬಂತು, ಆವಾಗ ನಾನು ಈ ಅಹಮಿದಂ ಮಮೇದಂ ಅನ್ನೋ ವ್ಯವಹಾರ ಮಾಡ್ತಾ ಮಾಡ್ತಾ ಹೋಗಿದ್ದೆ. ಸುಷುಪ್ತಿ ಮಟ್ಟಿಗೆ ಹೀಗೆ ಹೇಳಿದರೆ ನಾವು ಸರಿಯಾಗಿ ಒಪ್ಪಬಹುದು. ಪ್ರಲಯದ ಮಟ್ಟಿಗೆ ನೀವು ಹೇಗೆ ಹೇಳ್ತೀರಿ? ಪ್ರಲಯ ಕಾಲದಲ್ಲಿ ಏನಾಗುತ್ತೆ? ಎಲ್ಲವೂ ಹೋಗಿರುತ್ತಲ್ಲ ಅಂತ ಹೇಳಿದ್ರೆ ಪ್ರಲಯ ಕಾಲದಲ್ಲಿ ಒನುವೇ ಎಲ್ಲವೂ ಶಕ್ತ್ಯಾತ್ಮನ ಶಕ್ತಿ ರೂಪದಲ್ಲಿ ಹಾಗೇನೆ ಇರುತ್ತೆ. ಯಾವ್ದ್ಯಾವ್ದು ಎಲ್ಲೆಲ್ಲಿ ಮುಕ್ತಾಯವಾಗಿತ್ತೋ ಅದಲ್ಲೇ ಅಲ್ಲಿ ಹಾಗೆ ಇರುತ್ತೆ. ಇಲ್ದಿದ್ರೆ ಹೊಸದಾಗಿ ಅದಕ್ಕೇನು ಹೇಳ್ತಾರೆ, ನಹಿ ಕಸ್ಯಚಿತ್ ಆಕಸ್ಮಿಕಿ ಆವಿರ್ಭವತಿ, ನಹಿ ಆಕಸ್ಮಿಕಿ ಕಸ್ಯಚಿತ್ ಉತ್ಪತ್ತಿ, ಯಾವುದು ಆಕಸ್ಮಿಕವಾಗಿ ಉತ್ಪತ್ತಿ ಅಂತ ಆಗೋದಿಲ್ಲ. ಈ ಸೃಷ್ಟಿ ಆಗಬೇಕು ಅಂತ ಹೇಳಿದ್ರೆ ಮೊಟ್ಟ ಮೊದಲು ಹಿರಣ್ಯ ಗರ್ಭ ಬಂದಲ್ಲ, ಅವನು 1000 ವರ್ಷ ತಪಸ್ಸು ಮಾಡಿದ್ದಲ್ಲ, ಏನ್ ಮಾಡ್ದ ಆ ಹಿರಣ್ಯ ಗರ್ಭ ಅಂತ ಯಾರು? ಹಿಂದಿನ ಕಲ್ಪದಲ್ಲಿ 1000 ವರ್ಷ ಬಹಳ ಬಹಳ ಕಷ್ಟಪಟ್ಟು ತಪಸ್ಸು ಮಾಡಿ ಬಹಳ ಪುಣ್ಯ ಸಂಪಾದನೆ ಮಾಡಿದಂಥವನು, ಸುಮಾರು ಒಂದು ಎಲ್ಲರಿಗಿಂತಲೂ ಹೆಚ್ಚು ಯೋಗ್ಯತೆ ಉಳ್ಳಂಥವನು, ಆವಾಗ ಈ ಕಲ್ಪದಲ್ಲಿ ಹಿರಣ್ಯ ಗರ್ಭನಾಗಿ ಹುಟ್ಟುತ್ತಾನೆ ಅಂತ ಇದೆ. ಅವನು ಹುಟ್ಟಿದ ಮೇಲೆ 1000 ವರ್ಷ ತಪಸ್ ಮಾಡ್ದ, ಏನ್ ತಪಸ್ ಮಾಡ್ದ? ನಾನು ಯಾರ್ಯಾರ್ಯಾರನ್ನ ಮುಂದೆ ಸೃಷ್ಟಿ ಮಾಡಬೇಕು ಅವರುಗಳ ಕರ್ಮನೋ ಅವರುಗಳ ವಾಸನೆನೋ ಎಲ್ಲೆಲ್ಲೆಲ್ಲಿ ಮಟ್ಟಿಗೆ ಬೆಳೆದಿದೆ ಅನ್ನೋದನ್ನು ತಿಳಿದುಕೊಳ್ಬೇಕು. ಅದನ್ನೆಲ್ಲ ನೋಡ್ಬಿಟ್ಟು ಆವಾಗ ಅದನ್ನ ಹಾಗೇನೆ ಮುಂದುವರಿಸ್ಬೇಕು. ಇದೊಂಥರ ವ್ಯವಸ್ಥೆ, ಆ ವ್ಯವಸ್ಥೆ ಹಾಗೇನೆ ನಡ್ಕೊಂಡು ನಡ್ಕೊಂಡು ಹೋಗ್ತಾ ಇರಬೇಕು. ಅಂದ್ರೆ ಏನರ್ಥ ಅಲ್ಲಿ, ಈ ವಾಸನ ಅನ್ನುವಂತಹದ್ದು ಶರೀರ ಬಿಟ್ಟು ಹೋಗುವಾಗ ವಾಸನಾ ರೂಪದಲ್ಲಿ ಹೋಗಿತ್ತಲ್ಲ, ಅದು ಹಾಗೆ ಇರುತ್ತೆ. ಕಲ್ಪಾಂತದ ನಂತರವೂ ಪುನಃ ಹೊಸ ಸೃಷ್ಟಿ ಆದ್ಮೇಲೂ ಹಾಗೆ ಮುಂದುವರಿಯುತ್ತೆ, ಹಾಗೆ ಮುಂದುವರಿಯುತ್ತೆ ಅಂದಮೇಲೆ ಅಧ್ಯಾಸವು ಹಾಗೇನೆ ಮುಂದುವರಿಯುತ್ತೆ.
ಸುಮ್ಮನೆ ಯೋಚನೆ ಮಾಡೋಣ. ಸುಮ್ಮನೆ ಪಾಪ ಈ ಮನುಷ್ಯರೆಲ್ಲರೂ ಅಧ್ಯಾಸದಲ್ಲಿ ಸಿಕ್ಕಾಕೊಂಡು ಗೋಳಾಕೋಯ್ತಾ ಇದ್ದಾರೆ. ಆದ್ದರಿಂದ ಒಂದೇನೋ ಮಹಾಪ್ರಳಯ ತಂದ್ಬಿಟ್ಟು ನೆಕ್ಸ್ಟ್ ಹೊಸ ಸೃಷ್ಟಿನಲ್ಲಿ ಯಾರಿಗೂ ಅಧ್ಯಾಸ ಇಲ್ಲಪ್ಪ, ಸುಮ್ಮನೆ ಎಲ್ಲರನ್ನ ಝೀರೋ ಇಂದ ಶುರು ಮಾಡೋಣ, ಹಾಗೇನಾದರೂ ಕಲ್ಪನೆ ಮಾಡ್ಬೋದೇ? ಊಹೆಗೂ ನಿಲ್ಲಕ್ಕಾಗೋದಿಲ್ಲ. ಅಲ್ಲ, ನೀವು ವಂಶವಾಹಿನಿ ಬಹಳ ಪುಟ್ಟ ಪದ, ನಾನು ಹೇಳ್ತಾ ಇರೋದು ಕಲ್ಪಾಂತದಲ್ಲಿಯೂ ಕೂಡ. ವಂಶವಾಹಿನಿಯನ್ನು ಯಾವುದೋ ಒಂದು ಕುಟುಂಬಕ್ಕೋ ಒಂದು ಡಿ ಎನ್ ಎಗೋ ಒಂದು ರಕ್ತ ಕಣಕ್ಕೋ ಸಂಬಂಧಪಟ್ಟಿದ್ದಷ್ಟೇನೆ. ನಾನು ಹೇಳ್ತಾ ಇರೋ ಇಡೀ ಸೃಷ್ಟಿಗೆ, ಇಡೀ ಕಲ್ಪದ ನಂತರದಲ್ಲಿ, ಸುಮ್ಮನೆ ಕಲ್ಪ ಕಲ್ಪ ಅಂತ ಹೇಳಿ ಮೇಲೆ ಮೇಲೆ ಪದ ಬಳಸ್ತಿಲ್ವಾ? ಒಂದು ಕಲ್ಪದ ಪರಿಮಿತಿ ಪರಿಮಾಣ ಎಷ್ಟು ಅನ್ನೋದು ಸುಮ್ಮನೆ ಒಂದೇನಾದರೂ ಅಂದಾಜು ಬರಲಿ ಅಂತ ಹೇಳ್ತೇನೆ. ಏನು ಹೇಳ್ತಾರೆ, ಇವಾಗ ನಾಳೆ ಎರಡು ತಿಂಗಳಲ್ಲಿ ಯುಗಾದಿ ಬರುತ್ತಲ್ವೇ, ಯುಗಾದಿ ಸಂದರ್ಭದಲ್ಲಿ ಪಂಚಾಂಗ ಶ್ರವಣ ಆಗುತ್ತೆ. ಆ ಪಂಚಾಂಗ ಶ್ರವಣದಲ್ಲಿ ವಾಕ್ಯದಲ್ಲಿ ಹೇಳುತ್ತಾರೆ, ಚತುರ್ಯುಗ ಸಹಸ್ರಾಣ ಸಹಸ್ರಾಣಿ ಬ್ರಹ್ಮಣೋದಿನ ಮುಚ್ಚತೆ. ಈಗಿರೋ ಬ್ರಹ್ಮನಿಗೆ, ಅವನು ಹಿರಣ್ಯ ಗರ್ಭ, ಅವನಿಗೆ 100 ವರ್ಷ ಆಯಸ್ಸು ಅಂತ ಹೇಳ್ತೇವೆ. ಆದರೆ ಅವನ ಆಯಸ್ಸು ಅಳೆಯೋ ಕ್ರಮ ಹೇಗಿದೆ ಗೊತ್ತೇನು? ಚತುರ್ಯುಗ ಸಹಸ್ರಾಣಿ, 4 ಯುಗಗಳು 1,000 ಬಾರಿ ಬಂದು ಹೋಗಬೇಕು. ಆವಾಗ ಆ ಬ್ರಹ್ಮಕ್ಕೆ ಒಂದು ದಿನ, ಒಂದು ದಿನ ಅಂದರೆ ಸೂರ್ಯೋದಯದಿಂದ ಸೂರ್ಯಾಸ್ತ ಅಷ್ಟೇ ಪ್ರಮಾಣದ ರಾತ್ರಿ, ಒಂದು ದಿನ ಅಷ್ಟೇ ಪ್ರಮಾಣದ ರಾತ್ರಿ ಅಂದರೆ 4 ಯುಗಗಳು 1,000 ಬಾರಿ ಬಂದು ಹೋದರೆ ಅದಕ್ಕೆ ಒಂದು ದಿನ ಅಂತ ಹೇಳ್ತೇವೆ. ಮತ್ತೆ 1,000 ಬಾರಿ ಬಂದು ಹೋದರೆ ಅದಕ್ಕೆ ಬ್ರಹ್ಮದೇವರಿಗೆ ಒಂದು ರಾತ್ರಿ ಅಂತ ಹೇಳ್ತೇವೆ. ಹೀಗಾದರೆ ಅವಾಗ 1 ದಿವಸ ಆಯಿತು. ಈ ಪ್ರಕಾರದಲ್ಲಿ ಅವನಿಗೆ 365 ದಿವಸಗಳಾದಾಗ 1 ವರ್ಷ, ಈ ಪ್ರಕಾರದಲ್ಲಿ ಅವನಿಗೆ 100 ವರ್ಷ ಆಯಸ್ಸು. ಆ 100 ವರ್ಷ ಆಯಸ್ಸುಗಳಲ್ಲಿ ಈವಾಗ ಆ ಬ್ರಹ್ಮದೇವರಿಗೆ 50 ವರ್ಷ ಆಯಸ್ಸು ಕಳೆದು ಹೋಯಿತು ಅಂತ ಹೇಳ್ತೇವೆ. 51ನೇ ವಯಸ್ಸಿನಲ್ಲಿ ಮೊದಲನೇ ತಿಂಗಳಲ್ಲಿ ಮೊದಲನೇ ದಿನದಲ್ಲಿ ಬೆಳಿಗ್ಗೆ ಅವನ ಗಡಿಯಾರದಲ್ಲಿ ಸುಮಾರು 10:35-40 ನಿಮಿಷ ಆಗಿದೆ, 40 ನಿಮಿಷ 15 ಸೆಕೆಂಡೋ 16 ಸೆಕೆಂಡೋ ಆಗಿದೆ ಅಂತ ಒಂದು ಲೆಕ್ಕಾಚಾರ ಹಾಕ್ತಾರೆ ಪಂಚಾಂಗ ಶ್ರವಣದಲ್ಲಿ. ಇವಾಗ ಪ್ರಶ್ನೆ, ಚತುರ್ಯುಗ ಸಹಸ್ರಾಣಿ ಅಂತ ಹೇಳಿದಲ್ವಾ, 4 ಯುಗಗಳು 1,000 ಬಾರಿ ಬಂದು ಹೋಗಬೇಕು ಅಂತ. 4 ಯುಗಗಳ ಪರಿಣಾಮ ಏನು, ಪರಿಮಾಣ ಏನು? ಕಲಿಯುಗಕ್ಕೆ 432,000 ವರ್ಷ ಅಂತ ಹೇಳ್ತೇವೆ. ಇದ್ರ 2 ಪಟ್ಟು ದ್ವಾಪರಯುಗ, ಕಲಿಯುಗದ 3 ಪಟ್ಟು ತ್ರೇತಾಯುಗ, ಕಲಿಯುಗದ 4 ಪಟ್ಟು ಕೃತಯುಗ. ಅಂದ್ರೇನು, 4, 3, 7, 2, 9, ಈ ಕಲಿಯುಗದ 1, 10 ಅಂದರೆ ಕಲಿಯುಗದ 10 ಪಟ್ಟು ಒಂದು ಮಹಾಯುಗ. ಒಂದು ಮಹಾಯುಗ ಅಂದರೆ ಕಲಿಯುಗದ 10 ಪಟ್ಟು. 432,000 ವರ್ಷ ಕಲಿಯುಗ, ಅದರ 10 ಪಟ್ಟು 43,20,000 ವರ್ಷ ಒಂದು ಮಹಾಯುಗ. ಚತುರ್ಯುಗ ಸೇರಿಸಿದರೆ 4 ಯುಗಗಳು ಸೇರಿಸಿದರೆ ಒಂದು ಮಹಾಯುಗ ಅಂತ ಹೆಸರು ಅದಕ್ಕೆ. ಆ ಮಹಾಯುಗಕ್ಕೆ 43,20,000 ವರ್ಷ, ಇಂಥದ್ದು 1,000 ಬಾರಿ ಬಂದು ಹೋಗಬೇಕು. 43,20,000 ವರ್ಷ ಗುಣಾಕಾರ 1,000 ಅಲ್ವೇ, ಅಷ್ಟು ಬಾರಿ ಬಂದರೆ ಬ್ರಹ್ಮದೇವರಿಗೆ 1 ದಿವಸ, ಒಂದು ದಿನ ಅಂತ ಹೇಳ್ತೇವೆ. ಆ ಬ್ರಹ್ಮದ 1 ದಿನಕ್ಕೇನೆ 1 ಕಲ್ಪ ಅಂತ ಕರೆಯೋದು. ಬ್ರಹ್ಮದ 1 ದಿನಕ್ಕೇನೆ 1 ಕಲ್ಪ ಅಂತ ಕರೆಯೋದು. ಒಬ್ಬನು ಬಹಳ ಬಹಳ ಬುದ್ಧಿವಂತ ಯೋಚನೆ ಮಾಡಿದ್ದಂತೆ, ಬ್ರಹ್ಮದೇವರ ದಿನಮಾನ ಹೀಗಿದ್ರೆ, ಅವನು ತಪಸ್ಸನ್ನು ಕುರಿತುಕೊಂಡು ಬ್ರಹ್ಮದೇವರ ಕುರಿತು ತಪಸ್ಸು ಮಾಡ್ದ, ಬಹಳ ಬಹಳ ಕಷ್ಟಪಟ್ಟು ತಪಸ್ಸು ಮಾಡಿದ್ಮೇಲೆ ಬ್ರಹ್ಮದೇವರು ಹೇಳಿದ್ರು, ಸರಿ ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೇನೆ, ನಿಂಗೇನು ಬೇಕು ಕೇಳು ಅಂತ. ಅವನು ಬಹಳ ಬುದ್ಧಿವಂತ ಏನು ಕೇಳ್ದ, ಬ್ರಹ್ಮದೇವರಿಗೆ ನಮ್ಮ ಲೆಕ್ಕದಲ್ಲಿ ನೋಡಿದ್ರೆ 43,20,000 ವರ್ಷ ಗುಣಿಲೆ 1,000 ವರ್ಷ, ಅದರಲ್ಲಿ 1 ದಿವಸ ಹಾಗಿದ್ರೆ ಅವನ ಲೆಕ್ಕದಲ್ಲೇ ದುಡ್ಡು ಕೇಳಿದ್ರಾಯ್ತು. ಬ್ರಹ್ಮದೇವರೇ, ನಿನ್ನ ಲೆಕ್ಕದಲ್ಲಿ ನನಗೆ 1 ಪೈಸ ಕೊಡು ಅಂತ ಕೇಳಿದೆ. ನಂಗೆ ಬಹಳ ಏನು ಬೇಡ, ನಿನ್ನ ಲೆಕ್ಕದಲ್ಲಿ 1 ಪೈಸ ಅಂತ ಕೇಳಿದೆ. ಅಂದರೆ ಎಷ್ಟು ದುಡ್ಡು ಬರಬಹುದು ಅಂತ ಒಂದು ಅಪೇಕ್ಷೆ, ಸುಮ್ಮನೆ ವಿನೋದಕ್ಕೆ. ಆ ಬ್ರಹ್ಮದೇವರು ಇವನಿಗಿಂತೂ ಬುದ್ಧಿವಂತ ಅಲ್ವೇ, ಅವನು ಹೇಳಿದೆ, ಅಯ್ಯೋ ಬರೀ ನೀನು ಒಂದು ದುಡ್ಡು ಬುಕ್ ಕೇಳಿದೆ ಅಲ್ವಾ, 10 ರೂಪಾಯಿ ಕೇಳಿದ್ರೆ ಹೀಗೆ ಕೊಟ್ಬಿಡ್ತಿದೆ, ಚೇಂಜ್ ಇಲ್ಲ, 1 ನಿಮಿಷ ಇರೋ ಮನೆಗೆ ಹೋಗಿ ತೊಗೊಂಡು ಬರ್ತೀನಿ ಅಂತ.
ಆ ಒಂದು ನಿಮಿಷದಲ್ಲಿ ನಿಮ್ಗೆ ಎಷ್ಟು ವರ್ಷ ಜನ್ಮ ಆಗೋಗ್ಬೇಕು ಅಲ್ವೇ? ಅಂದ್ರೆ ಈ ವಿನೋದ ತಾತ್ಪರ್ಯ ಏನು, ಗಣನೆಯ ಪರಿಮಾಣ ಎಷ್ಟು ಮಟ್ಟಿಗಿದೆ ಅಂತ. ಹಾಗೆ ಮತ್ತೆ ಇಲ್ಲಿ ವಿಷಯಕ್ಕೆ ಬರೋಣ. ಕಲ್ಪದ ಹಿಂದಿನಲ್ಲಿ, ಹಿಂದಿನ ಕಲ್ಪದಲ್ಲಿ ಅಂದ್ರೆ ಬ್ರಹ್ಮ ದೇವರ ಮೊದಲನೆಯ ದಿವಸದಲ್ಲಿ, ದಿವಸಾಂತ್ಯದಲ್ಲಿ ಏನೇನೇನೇನೇನೇನು ವಾಸನಗಳು, ಯಾವ್ಯಾವ ಜೀವಿಗಳ ವಾಸನೆಗಳು ಎಷ್ಟೆಷ್ಟಿತ್ತೋ ಎರಡನೇ ದಿವಸಕ್ಕೂ ಹಾಗೇನೆ ಬರಬೇಕು, ಹಾಗೇನೆ ಬರ್ತವೆ. ಯಾವ ರೂಪದಿಂದ ಬರ್ತವೆ? ವಾಸನಾ ರೂಪದಲ್ಲಿ ಅವು ಬರ್ತಾ ಇರ್ತವೆ. ಹೀಗೆ ಬರೋದ್ರಿಂದ ಪ್ರಳಯ ಕಾಲದಲ್ಲಿದ್ದರೂ ಕೂಡ ಅದಕ್ಕೇನೆ ಶಾಸ್ತ್ರ ಏನು ಹೇಳುತ್ತೆ, ಸೂರ್ಯ ಚಂದ್ರಮ ಸೌಧಾತ ಯಥಾಪೂರ್ವಮ ಕಲ್ಪಯತ ದಿವಂಚ ಪೃಥ್ವೀಂಚಾಂತರಿಕ್ಷಂ. ಈ ಸೂರ್ಯ ಚಂದ್ರ ದೇವಲೋಕ ಪೃಥ್ವಿ ಅಂತರಿಕ್ಷ ಲೋಕ ಸ್ವರ್ಗ ಭೂಮಿ ಏನೇನಿದೆಯೋ ಎಲ್ಲವೂ ಯಥಾಪೂರ್ವಂ ಹಿಂದೆ ಹೇಗಿತ್ತೋ ಹಾಗೇನೆ ಸೃಷ್ಟಿ ಮಾಡುತ್ತು ಅಂತ ಹೇಳಿದ್ರು. ಹೀಗೆ ಸೃಷ್ಟಿ ಮಾಡ್ತು ಅಂತ ಹೇಳೋದ್ರ ಮುಖಾಂತರ ಹಿಂದೆ ಹೇಗೆ ವಾಸನೆ ಇತ್ತೋ ಅದೇ ವಾಸನೆ ಬರುತ್ತೆ. ಸ್ವಲ್ಪ ನೀವು ಯೋಚನೆ ಮಾಡಿ, ಅಕಸ್ಮಾತ್ ಹೀಗೇನಾದರೂ ಬುದ್ಧಿ ಸಂಬಂಧ ಇಲ್ಲದೇನೆ ವಾಸನಾ ಹಿಂದಿನ ವಾಸನೆ ಈಗ ಬರದೇ ಇದ್ದಿದ್ರೆ, ಬುದ್ಧಿ ಸಂಬಂಧ ಇಲ್ಲದೇನೆ ಹಿಂದಿನ ವಾಸನೆ ಮುಂದೆ ಬರದೇ ಇದ್ದಿದ್ರೆ ಏನಾಗ್ತಿತ್ತು ಗೊತ್ತೇನು? ಮಲಗಿಕೊಂಡಿರುವಾಗ ನಾವು ಯಾರು ಮಲಗಿರ್ತಿದ್ವೋ ಹೇಳುವಾಗ ಅವರೇ ಎದ್ದಿರ್ತೀವಿ ಅನ್ನೋ ಖಾತ್ರಿ ಇರ್ತಿರ್ಲಿಲ್ಲ. ಯಾರು ಮಲಗಿದ್ದು ಅವರೇ ಎದ್ದೇಳೋದು ಅನ್ನೋ ಭರವಸೆ ಇರ್ತಿರ್ಲಿಲ್ಲ. ಏನೋ ಮನಸ್ಸು ಎಬ್ಸುತ್ತೋ ಏನೋ ಎಬ್ಸುತ್ತೆ, ಅದೇ ಮುಂದುವರಿಬೇಕಲ್ಲ. ಮುಂದುವರಿಯದೇ ಇದ್ರೆ ಅವಾಗ ಸುಶುಕ್ತಿ ಕಾಲದಲ್ಲಿ ಎಲ್ಲವೂ ಒಂದೇ ಆಗಿರುತ್ತೆ. ಒಂದೇ ಆಗಿರುವಾಗ ಇವನು ವಾಸನೆ ಅವನಿಗೆ ಎಬ್ಸೋದು, ಅವನ ವಾಸನೆ ಇವನಿಗೆ ಎಬ್ಸೋದು ಆಗಿದ್ರೆ ಹಾಗೇನಾಗೋದಿಲ್ಲ. ಹಾಗೇನೆ ಮುಂದೆ ಬರುತ್ತೆ. ಏನು ಬರುತ್ತೆ? ಅದಕ್ಕೇನೆ ಆ ವಾಸನೆಗೆ ಬುದ್ಧಿ ಸಂಬಂಧದಿಂದ ಸೇರಿಸಿರೋದು. ಬುದ್ಧಿ ಏನು? ಬುದ್ಧಿನೂ ಕ್ಷೇತ್ರ ಧರ್ಮ ಅಲ್ವೇ? ಇದರಿಂದ ಗೊತ್ತಾಗುತ್ತೆ ಭಗವಂತ ಎಷ್ಟು ಜಾಣ ಅಂತ ಅಲ್ವೇ? ಎಷ್ಟೊಂದು ಸೂಕ್ಷ್ಮ ಯೋಚನೆ ಮಾಡಿದ್ದಾನೆ. ಆ ಬುದ್ಧಿ ಸಂಬಂಧದಿಂದ, ಕ್ಷೇತ್ರದ ಧರ್ಮವಾಗಿರೋದನ್ನು ಸಂಬಂಧದಿಂದ ಬೆರಕೆ ಒಂದು ಕೊಂಡಿ ಹಾಕ್ಬಿಟ್ಟಿದ್ದಾನೆ ಆ ವಾಸನೆಗೆ. ಅದಕ್ಕೆ ಅಯಮೇ ಬುದ್ಧಿ ಸಂಬಂಧ ಶಕ್ತ್ಯಾತ್ಮನ, ಶಕ್ತಿ ರೂಪದಲ್ಲಿ ಆ ಕಾಲದಲ್ಲಿ ಇರುತ್ತೆ ಬುದ್ಧಿ ಸಂಬಂಧವಾದದ್ದು, ಅದ್ರ ಮುಖಾಂತರ ಇವನು ಬರುತ್ತೆ ಅಲ್ವೇ? ಆ ಜೀವನ ಎಲ್ಲೆಲ್ಲೆಲ್ಲಿ ಪ್ರಯಾಣ ಮಾಡ್ತಾನೆ ಆ ಎಲ್ಲದ್ರ ಜೊತೆಗೆ ವಾಸನೆ ಇಟ್ಟುಕೊಂಡೇ ಹೋಗ್ತಾನೆ. ಸ್ವರ್ಗಕ್ಕೆ ಹೋಗ್ಲಿ ನರ್ಕಕ್ಕೆ ಹೋಗ್ಲಿ ಬೇರೆ ಬೇರೆ ಯಾವ್ದೇ ಜನ್ಮದಲ್ಲಿ ಆ ವಾಸನೆ ಇಟ್ಟುಕೊಂಡೇ ಹೋಗ್ತಾನೆ. ಪುನಃ ಆ ವಾಸನೆಯನ್ನು ಇಟ್ಟುಕೊಂಡೇನೆ ಜನ ಶರೀರದಲ್ಲಿ ಮನುಷ್ಯ ಇರುತ್ತಾನೆ. ಆ ವಾಸನೆಯಲ್ಲೇ ನಾವು ಹೇಳ್ತೇವೆ ಪ್ರಾರಬ್ಧ ಕರ್ಮ ಸಂಚಿತ ಕರ್ಮ ಅಂತ ಹೇಳಿ ಎರಡು ಗಂಟು ಉಂಟು ಅಂತ ಹೇಳ್ತೇವೆ. ಹೌದು ತಾನೆ? ಇರಲಿ, ಹೀಗೆ ಇರುವಂತಹ ಈ ಅಧ್ಯಾಸವನ್ನ ದೃಷ್ಟಾಂತದಲ್ಲಿ ಶುಕ್ತಿ ರಜತದಲ್ಲಿ ನೋಡಿ ತಾಳೆ ಹಾಕಿದ ಮೇಲೆ ದಾಷ್ಟಾಂತಿಕವಾಗಿರುವಂತಹ ನನ್ನಲ್ಲಿಯೂ ತಾಳೆ ಹಾಕಿದಾಗ ಏನು ಪ್ರಶ್ನೆ ಬಂತು? ಶರೀರ ನನಗೆ ಪೂರ್ವದೃಷ್ಟವಲ್ಲವಲ್ಲ ಅಂತ ಕೇಳಿದಾಗ, ಶರೀರ ಪೂರ್ವದೃಷ್ಟ ಅಲ್ಲದಿದ್ರು ಬುದ್ಧಿ ರೂಪದಿಂದ ವಾಸನಾ ರೂಪದಿಂದ ಪೂರ್ವದೃಷ್ಟ ಅಂದರೆ ಹಿಂದಿನ ಜನ್ಮದಲ್ಲಿರೋದನ್ನ ನೆನಪಿನ ಮಾಡಿಕೊಂಡು ನಾನಿಲ್ಲಿ ಅಭ್ಯಾಸ ಮುಂದುವರಿಯುತ್ತೆ ಅಂತ ಹೇಳಿ, ಶರೀರದ ಮಟ್ಟಿಗೆ ಹೇಗೆ ಹೊಂದಾಣಿಕೆ ಆಗುತ್ತೆ, ಹೇಗೆ ಬೆರೆಯುತ್ತೆ ಅಂತ ಹೇಳಿದ್ರೆ, ಶರೀರಕ್ಕಾಗುವ ಪೆಟ್ಟು ನೋವುಗಳಿಂದ ಅಥವಾ ಶರೀರಕ್ಕೆ ಬರುವಂತಹ ನಾಚಿಕೆ ಇತ್ಯಾದಿಗಳನ್ನು ಮುಖಾಂತರ ಅದಕ್ಕೆ ನಾವು ಅಭ್ಯಾಸ ಬೆಳೆಸ್ಕೊಂಡು ಬೆಳೆಸ್ಕೊಂಡು ಹೋಗ್ತೇವೆ ಅಂತ ಹೇಳಿದ ಮೇಲೆ, ಈ ಅಭ್ಯಾಸಕ್ಕೆ ಭಗವತ್ಪಾದರು ಹೇಳಿದ ವಿವರಣೆ ಕೊಟ್ಟ ಮೇಲೂ ಭಗವತ್ಪಾದರೆ ಕೆಲವು ಬೇರೆ ಬೇರೆ ವಿವರಣೆಗಳನ್ನು, ಬೇರೆಯವರು ಅಧ್ಯಾಸದ ಬಗ್ಗೆ ಏನೇನು ಹೇಳಿದ್ರು ಅನ್ನೋದನ್ನು ಸುಮ್ಮನೆ ಒಂದೊಂದೊಂದೊಂದು ಮಾತು ಹೇಳ್ಕೊಂಡು ಹೋಗ್ತಾರೆ. ಅದೇನು ಬಹಳ ದೊಡ್ಡ ಚರ್ಚೆಗೆ ಏನು ಬೇಕಾಗಿರುವಂತಹದ್ದು ಅಥವಾ ನಾವಿಲ್ಲಿ ತಿಳಿದುಕೊಳ್ಬೇಕಾಗಿರುವಂತಹದ್ದು ಅಂತೇನಿಲ್ಲ. ಭಗವತ್ಪಾದರು ಅವರನ್ನು ನೆನಪಿಸಿದ್ದಾರೆ ಆ ವಾಕ್ಯಗಳನ್ನು ಹೇಳಿ, ಅದನ್ನು ಹೇಳೋದು ನಮ್ಮ ಕರ್ತವ್ಯ ಅಷ್ಟೇ. ಅದು ಬಿಟ್ಟು ಬೇರೆ ಎಲ್ಲ ದೊಡ್ಡ ಚರ್ಚೆ ಮಾಡಬೇಕು ಅಂತೇನಿಲ್ಲ. ಈ ಅಧ್ಯಾಸವನ್ನು ಕೆಲವೊಬ್ಬರು ಏನು ಹೇಳ್ತಾರೆ, ಅಧ್ಯಾಸ ಅಲ್ಲಿ ಏನು ನಡೀತೋ ಪರ ಸ್ಮೃತಿ ರೂಪ ಪರತ್ರ ಪೂರ್ವದೃಷ್ಟ ಅವಭಾಸ, ಇದನ್ನೇ ಇನ್ನೊಂದು ಶೈಲಿಯಲ್ಲಿ ಹೇಳ್ತಾರೆ. ಹೇಗೆ ಹೇಳ್ತಾರೆ? ಇವಾಗ ಸಹಜವಾಗಿರೋ ನಮ್ಮ ಇದರಲ್ಲಿಯೇನೆ ನಾವು ಮಾತಿನಲ್ಲಿ ಏನೇ ನೋಡ್ತೇವೆ, ನಾನೇನು ಸೋಲಿಲ್ಲ ಅಲ್ಲಿ, ಅವನು ನನ್ನನ್ನು ಸೋಲಿಸಿದ ಅಂತ ಹೇಳ್ತಾರೆ. ಆಗಿರೋದು ಒಂದೇ, ನಡೆದಿರೋದು ಒಂದೇ, ನಾನೇನು ಸೋಲಿಲ್ಲ ಅವನು ಗೆದ್ದ ಅಷ್ಟೇ ಅಂತ ಹೇಳ್ತೇವೆ. ಹಾಗೆ ಹೇಳ್ಬೋದು ತಾನೆ?
ನಾನು ಸೋತೆ ಅಂತಲೂ ಹೇಳ್ಬೋದು, ಅವನು ಗೆದ್ದ ಅಂತಲೂ ಹೇಳ್ಬೋದು, ಇನ್ನೊಂದೇನೇನೋ ಬುದ್ಧಿ ಯೋಚನೆ ಮಾಡಿಬಿಟ್ಟು ಅವನು ಬೇರೆನೂ ಹೇಳ್ಬೋದು. ಅಥವಾ ಈಗ ಮಕ್ಕಳು ಇವಾಗ ಹೊಸ ಪರೀಕ್ಷೆ ಪದ್ಧತಿನೇ ಆಗಿದೆ, ಇನ್ನೇನು ಹೆಚ್ಚಿಗೆ ಏನಿಲ್ಲ, ಏನ್ ಅಪ್ಪ ಇದು ಫೇಲ್ ಅಂತಲ್ಲ, ಬರೀ ಎರಡು ಮೂರು ಬ್ಯಾಕ್ ಹೊಡ್ತಿದ್ದಾವೆ ಅಷ್ಟೇ ಹೇಳ್ತಿರ್ತಾನೆ, ಫೇಲ್ ಅಲ್ಲ ಬರೀ ಎರಡು ಬ್ಯಾಕ್ ಲಾಕ್ ಅಷ್ಟೇನೆ, ಆಮೇಲೆ ಅದನ್ನ ಮತ್ತೆ ಸಪ್ಲಿಮೆಂಟರಿ ಕಟ್ಕೊಂಡು ಪಾಸ್ ಆಗ್ತೇನೆ ಮತ್ತೆ ಮುಂದೆ ಹೋಗ್ತೇನೆ. ಹೌದು ತಾನೆ? ಹಾಗೇನೆ ಅಧ್ಯಾಸವನ್ನು ನಡೆದಿರೋದು ಒಂದೇನೆ, ಶುಕ್ತಿ ರಜತದಲ್ಲಿ ಏನಾಗ್ಬೇಕು ಅದೇ ಆಗಿರೋದೇ, ಅದನ್ನೇ ಅದರಲ್ಲೇನು ವ್ಯತ್ಯಾಸ ಇಲ್ಲ. ನೋಡೋ ದೃಷ್ಟಿ ಬೇರೆ ಬೇರೆ ದೃಷ್ಟಿನಲ್ಲಿ ಬೇರೆ ಬೇರೆಯವರು ಬೇರೆ ಬೇರೆ ದೃಷ್ಟಿನಲ್ಲಿ ಅದನ್ನ ವಿವರಣೆ ಕೊಡ್ತಾರೆ. ಒಬ್ರು ಏನ್ ಹೇಳ್ತಾರೆ ಅದಕ್ಕೆ, ಬೆಳ್ಳಿಯಲ್ಲಿ ರಜತ, ಶುಕ್ತಿಯಲ್ಲಿ ರಜತವನ್ನು ಕಂಡ ಹಾಗೆ ಶುಕ್ತಿಯಲ್ಲಿ ರಜತವನ್ನು ಕಾಣೋದೇನೆ ಅದು ಅಧ್ಯಾಸ ಅಂತ ಹೇಳಿದ್ರು. ಇದೇ ಘಟನೆಯನ್ನು ಇನ್ನೊಬ್ರು ಏನ್ ಹೇಳಿದ್ರು, ಅವನು ಶುಕ್ತಿಯನ್ನ ಮೊದಲನೇದವ್ರು ಏನ್ ಹೇಳಿದ್ರು, ಮೊದಲನೇದು ಎರಡನೇದು ಯಾವ್ದಾದ್ರು ಇಟ್ಕೊಳ್ಳಿ, ಶುಕ್ತಿಯನ್ನು ರಜತದಂತೆ ಕಂಡ ಅಥವಾ ರಜತವಾಗಿ ನೋಡ್ದ ಅಂತ ಹೇಳಿದ್ರು. ಇನ್ನೊಬ್ರು ಏನ್ ಹೇಳಿದ್ರು, ಅವನು ರಜತದ ಧರ್ಮವನ್ನ ಶುಕ್ತಿಯಲ್ಲಿ ಕಂಡ ಅಂತ ಹೇಳಿದ್ರು. ಮೂರನೇದವ್ರು ಏನ್ ಹೇಳಿದ್ರು, ಅಲ್ಲಿ ರಜತ ಇಲ್ವೇ ಇಲ್ಲ ಆದ್ರೂ ರಜತವನ್ನು ಕಂಡ ಅಂತ ಹೇಳಿದ್ರು. ಹೀಗೆ ನಾವು ಬೇರೆ ಬೇರೆ ರೀತಿ ಹೇಳಬಹುದು. ಶಂಕರ ಭಗವತ್ಪಾದರು ಮೂರನ್ನ ಉಲ್ಲೇಖ ಮಾಡ್ತಾರೆ. ತಂ ಕೇಚಿತ್ ಕೆಲವೊಬ್ರು ಅದನ್ನ ಅನ್ಯತ್ರ ಅನ್ಯಧರ್ಮ ಅಧ್ಯಾಸ ಅಂತ ಹೇಳಿದ್ರು. ಒಂದರಲ್ಲಿ ಇನ್ನೊಂದರ ಧರ್ಮದ ಅಧ್ಯಾಸವನ್ನ ಅಂತ ಹೇಳಿದ್ರು. ಅದನ್ನು ಅನ್ಯತ್ರ ಅನ್ಯ ಧರ್ಮ, ಒಂದರಲ್ಲಿ ಇನ್ನೊಂದು ಧರ್ಮ ಕಾಣೋದು, ಶುಕ್ತಿನಲ್ಲಿ ರಜತನ್ನ ಕಾಣೋದು, ಅದಕ್ಕೆ ಅಧ್ಯಾಸ ಅಂತ ಒಬ್ರು ಹೇಳಿದ್ರು. ಇದಕ್ಕೆ ಹೀಗೆ ಹೇಳೋದಕ್ಕೆ ಏನು ಹೇಳ್ತಾರೆ ಶಾಸ್ತ್ರದಲ್ಲಿ, ಸುಮ್ಮನೆ ನಿಮಗೆ ಪದ ಗೊತ್ತಿರಲಿ ಅಂತೇಳಿ, ಇದ್ರ ಬಗ್ಗೆ ನಾವು ಹೆಚ್ಚಿಗೆ ಚಿಂತನೆ ಮಾಡೋದಾಗಲಿ ಕಲಿಯೋದಾಗಲಿ ಏನಿಲ್ಲ, ಸುಮ್ಮನೆ ಮಾತನಾಡುವಾಗ ಶಾಸ್ತ್ರೀಯ ಪದಗಳು ಕಿವಿ ಮೇಲೆ ಬೀಳಬೇಕು, ಪರಿಚಯ ಇರಬೇಕು ಅಂತ. ಅದಕ್ಕೇನು ಹೇಳ್ತೇವೆ ಹೀಗೆ ಒಂದರಲ್ಲಿ ಇನ್ನೊಂದು ಧರ್ಮವನ್ನು ನೋಡೋದಕ್ಕೆ ಏನು ಹೇಳ್ತೇವೆ, ಅನ್ಯಥಾ ಖ್ಯಾತಿ, ಅನ್ಯಥಾ ಖ್ಯಾತಿ, ಇನ್ನೊಂದು ರೀತಿ ನೋಡೋದು. ಬೆಳ್ಳಿಯನ್ನು ರಜತವನ್ನು ಕಪ್ಪೆ ಚಿಪ್ಪನ್ನು ಕಪ್ಪೆ ಚಿಪ್ಪಾಗಿ ನೋಡದೆ ರಜತವಾಗಿ ನೋಡೋದು, ಇದು ಅನ್ಯಥಾ ಖ್ಯಾತಿ. ಇರೋದು ಕಪ್ಪೆ ಚಿಪ್ಪು, ನೋಡೋದು ಬೆಳ್ಳಿ, ಇದು ಅನ್ಯಥಾ ಖ್ಯಾತಿ, ಇನ್ನೊಂದಾಗಿ ನೋಡೋದು. ಕೇಚಿತ್ತು ಇನ್ ಕೆಲವರು ಅವ್ರೇನು ಹೇಳ್ತಾರೆ, ಯತ್ರತು ಯದಧ್ಯಾಸ ತದ್ವಿವೇಕಾಗ್ರಹ ನಿಬಂಧನೋ ಭ್ರಮ ಇತಿ. ಅವ್ರು ಇನ್ನೊಂದು ರೀತಿ ಹೇಳ್ತಾರೆ ಇದನ್ನು, ಏನು ಯಾವುದರಲ್ಲಿ ಯಾವುದರ ಅಧ್ಯಾಸವಾಗುತ್ತೋ ಅವೆರಡನ್ನು ವಿಂಗಡಿಸ್ಕೊಂಡು ಬೇರೆ ಬೇರೆ ಆಗಿ ನಾವು ನೋಡಲೇ ಇಲ್ಲ, ನೋಡಲೇ ಇಲ್ಲದೆ ಇರೋದ್ರಿಂದ ಏನೋ ಒಂದು ಭ್ರಮೆ ಮಾಡಿಕೊಂಡ್ವಿ. ಅವ್ರಿಗೆ ಇದಕ್ಕೆ ಒಂದು ಹೊಸ ಪದ ಹೇಳಿದ್ರು, ಭ್ರಮೆ ಭ್ರಮೆ ಅಂತ ಹೇಳ್ತಾರೆ. ಏನು ಶುಕ್ತಿನಲ್ಲಿ ರಜತದ ಅಧ್ಯಾಸ ಮಾಡಿಕೊಂಡು ನಾವೇನು ಹೇಳಿ, ಶುಕ್ತಿ ಅಲ್ಲಿದೆ, ರಜತ ಇನ್ನೆಲ್ಲೋ ಮನೆಯಲ್ಲಿ ಬೀರೂರಲ್ಲೆಲ್ಲೋ ಇದೆ, ಅದಕ್ಕೂ ಧರ್ಮ ಅದಕ್ಕೆ ಧರ್ಮ ಇದೆ, ನಾವೇನು ಇದು ರಜತ ಇದು ಶುಕ್ತಿ ಹೀಗೆ ವಿಂಗಡಣೆ ಮಾಡದೆ ಮಾಡದೇನೆ ಟಕ್ ಅಂತ ನಾವು ಅದಕ್ಕೆ ನೋಡಿಬಿಟ್ಟು ಇದು ರಜತನೇ ಅಂತ ಭ್ರಮೆ ಮಾಡಿಕೊಂಡ್ವಿ ಅಂತ ಹೇಳಿದ್ರು. ಇದು ಸರಿನೇ, ಇಲ್ಲಿ ಯಾವುದು ತಪ್ಪಲ್ಲ, ಬೇರೆ ಬೇರೆ ದೃಷ್ಟಿಯಿಂದ ನೋಡೋದು ಅನ್ನೋದು ಹೇಳ್ತಾ ಇದೆ. ಇಲ್ಲಿ ಮುಂದೆ ಶಂಕರ ಭಗವತ್ಪಾದರು ಇವ್ರು ಹೇಳಿದ್ ಸರಿ ಇವ್ರು ಹೇಳಿದ್ ಮಾತ್ರ ತಪ್ಪು ಹಾಗೇನು ಹೇಳಲಿಲ್ಲ, ಬೇರೆ ಬೇರೆಯವ್ರು ಹೇಗೆ ನೋಡ್ತಾರೆ ಅನ್ನೋದು ಸುಮ್ಮನೆ ನಮ್ಗೆ ಗೊತ್ತಿರಲಿ ಅಂತ ಹೇಳಿ. ಇದಕ್ಕೇನು ಹೇಳ್ತೇವೆ ಈ ಪ್ರಕಾರ, ಈ ಪ್ರಕಾರ ನೋಡೋದಕ್ಕೆ ಅಖ್ಯಾತಿ, ಅಲ್ಲಿ ಏನು ಇಲ್ವೇ ಇಲ್ಲ, ಅಲ್ಲೇ ಅಲ್ಲಿ ಅದು ಶುಕ್ತಿ ಅಲ್ಲಿದೆ, ರಜತ ಇನ್ನೊಂದು ಕಡೆ ಇದೆ, ನಾವು ಅದು ಇದು ಬೇರೆ ಇದು ಧರ್ಮ ಬೇರೆ ಅಂತ ನೋಡ್ದೇನೆ ನಾವು ಅದಕ್ಕೆ ಭ್ರಮೆ ಮಾಡಿಕೊಂಡ್ವಿ ಅಂದ್ರೆ ತಿಳ್ಕೊಂಡಿದ್ದೇನು ಅಲ್ಲಿ ಏನು ತಿಳ್ಕೊಳ್ಳೇ ಇಲ್ಲ ನಾವು ಅಂತ. ಅಖ್ಯಾತಿ ಭ್ರಮೆಯನ್ನು ಮಾತ್ರ ನಾವು ತಿಳ್ಕೊಂಡಿರೋದು ಅಂತ ಹೇಳಿ. ಅದು ಸುಮ್ಮನೆ ಸಂಶೋಧಕರಿಗೆಲ್ಲ ಬೇಕಾಗಿರೋ ವಿಷಯ. ಈಗ ಕೇಳಿದ್ರು ಅಂತ ಹೇಳ್ತೀನಿ, ಅನ್ಯಥಾ ಖ್ಯಾತಿ ಹೇಳಿರುವಂಥವ್ರು ಮೀಮಾಂಸಕರು, ಜೊತೆಗೆ ಭಾಟ್ರು ಅಂತ ಪ್ರಭಾಕರ ಭಟ್ರು ಅಂತಂದ್ರೆ ಪ್ರಭಾಕರ ಭಟ್ರು, ಕ್ಷಮಿಸಿ ಕುಮಾರೇನ್ ಭಟ್ರು, ಆಮೇಲೆ ಅವ್ರ ಶಿಷ್ಯರು ಪ್ರಭಾಕರರು, ಅವರು ಈ ಅಖ್ಯಾತಿಯನ್ನು ಹೇಳೋದು ಭ್ರಮೆ ಅಂತ ಹೇಳೋದು, ಅದು ಅಖ್ಯಾತಿ ಹೇಳಿರುವಂಥದ್ದು
ಪ್ರಭಾಕರರು. ಆಮೇಲೆ ಬರುವಂತಹದ್ದು ಮುಂದೆ ಅಲ್ಲಿ ರಜತ ಇಲ್ಲೇ ಇಲ್ಲ, ಆದರೂ ರಜತ ನೋಡಿದ ಅಲ್ಲಿ ಅಂತ ಹೇಳೋದು. ಅದನ್ನೇನು ಹೇಳೋದು, ಅನ್ಯೇತು ಯತ್ರ ಯದಧ್ಯಾಸ ತಸ್ಯೈವ ವಿಪರೀತ ಧರ್ಮತ್ವರ ಕಲ್ಪನಾ ಆಚಕ್ಷತೆ. ಶುಕ್ತಿನಲ್ಲಿ ರಜತೆಯನ್ನು ಕಲ್ಪನೆ ಮಾಡ್ಕೊಂಡು ನೋಡ್ದ ಅಷ್ಟೇ, ಅಲ್ಲಿ ರಜತ ಇದೆಯೋ ಇಲ್ವೇ ಇಲ್ಲ ಅಂತ ಹೇಳಿದೆ. ಹೀಗೆ ಹೇಳೋದಕ್ಕೆ ಅಸತ್ ಖ್ಯಾತಿ ಅಂತ ಹೇಳಿದೆ. ಅದನ್ನೇನು ಹೇಳೋದು, ಇಲ್ಲದಿರುವ ರಜತವನ್ನು ನೋಡಿದ ಅಂತ ಹೇಳಿದೆ. ಇದಕ್ಕೆ ಅಸತ್ ಖ್ಯಾತಿ ಇಲ್ಲದಿರುವ ರಜತವನ್ನು ನೋಡ್ದ ಅಂತ ಹೇಳಿದಾಗ ಇಲ್ಲಿ ಪ್ರಶ್ನೆ ಬರಬಹುದು, ಏನು ಹಾಗಾದ್ರೆ ರಜತ ಎಲ್ಲೂ ಇಲ್ವೇ ಇಲ್ಲೇ ಇಲ್ವೇ? ಇಲ್ಲದಿರುವ ರಜತವನ್ನು ನೋಡೋದು ಅಂದ್ರೆ ರಜತ ಮನೆಯಲ್ಲಿ ಇದೆ ತಾನೆ, ಇರೋ ರಜತವನ್ನೇ ನೋಡಿದ್ದು. ಹಾ, ಅಲ್ಲಿರಲಿಲ್ಲ ಅಷ್ಟೇನೆ, ಶುಕ್ತಿನಲ್ಲಿ ಇಲ್ಲ, ಬೇರೆ ಎಲ್ಲೂ ಇಲ್ಲೇ ಇಲ್ವೇ ರಜತ? ಆದ್ರಿಂದ ಸ್ವಲ್ಪ ಇದಕ್ಕೆ ಏನ್ ಹೇಳ್ತಾರೆ, ಅಸತ್ಯಾತಿ ಅನ್ನೋ ಪದ ಬಳಸೋ ಬದಲು ಮಿಥ್ಯಾಖ್ಯಾತಿ ಅಂತ ಹೇಳಿದ್ರೆ ಒಳ್ಳೆಯದು ಅಂತ ಪದ ಹೇಳ್ತಾರೆ. ಅಸತ್ಯಾತಿ ಹೇಳೋದು ಯಾರು? ಬೌದ್ಧರು. ಇಲ್ಲದೆ ಇರೋದನ್ನು ಇದೆ ಅಂತ ನೋಡ್ತೀಯ ನೀನು, ಜಗತ್ತು ಇದೆಲ್ಲವೂ ಶೂನ್ಯ ಆದ್ರೂ ಇದೆ ಅಂತ ನೋಡ್ತೀಯ, ಅಲ್ಲಿ ಮಟ್ಟಕ್ಕೆ ಹೋಗುತ್ತೆ ಈ ಚರ್ಚೆ. ಇರಲಿ, ಹೀಗೆ ಮೂರು ಬೇರೆ ಬೇರೆ ರೀತಿ ಹೇಳಿದ ಮೇಲೆ ಅಸತ್ಯಾತಿ, ಅನ್ಯಥಾಖ್ಯಾತಿ, ಅಖ್ಯಾತಿ, ಅಸತ್ಯಾತಿ, ಬೇರೆಯಾಗಿ ನೋಡೋದು, ಭ್ರಮಿಸ್ಕೊಳ್ಳೋದು, ಇಲ್ಲದೆ ಇರೋದನ್ನು ನೋಡೋದು, ಹೀಗೆ ಹೇಳಿ ಇವನ್ನ ಬೇರೆ ಬೇರೆ ಹೇಳಿಬಿಟ್ಟು ಕೊನೆಗೇನು ಹೇಳ್ತಾರೆ, ಸರ್ವಥಾಪಿತು, ನೀವು ಯಾವ ರೀತಿ ನೋಡಿದರೂ ಕೂಡ, ಯಾವ ರೀತಿ ನೀವು ನೋಡಿದರೂ ಕೂಡ ಸರ್ವಥಾಪಿತು, ಅನ್ಯಸ್ಯ ಅನ್ಯಧರ್ಮ ಅವಭಾಸತಾಂ ನ ವ್ಯಭಿಚರತಿ. ಒಂದರಲ್ಲಿ ಇನ್ನೊಂದು ನೋಡೋದು ಅನ್ನೋದಂತೂ ಬಿಟ್ಟಿಲ್ಲ. ನೀವು ಹೇಗೆ ಹೇಳಿದರೂ, ಯಾವ ವಾಕ್ಯಗಳಲ್ಲಿ ನಿಮ್ಮ ಶಬ್ದ ಸಾಮರ್ಥ್ಯದಿಂದಲೂ ಅಥವಾ ನಿಮ್ಮ ಯೋಚನಾ ಸಾಮರ್ಥ್ಯದಿಂದಲೋ ಬೇರೆ ಬೇರೆ ರೀತಿಯಲ್ಲಿ ವಾಕ್ಯಗಳನ್ನು ಜೋಡಣೆ ಮಾಡಿ ನೀವು ಹೊಸ ವಾಕ್ಯ ಸೃಷ್ಟಿ ಮಾಡಿ ಹೇಳಿದರೂ ಕೂಡ ಒಂದರಲ್ಲಿ ಇನ್ನೊಂದು ಧರ್ಮ ನೋಡೋದು ಅನ್ನೋದಂತೂ ಬಿಟ್ಟಿಲ್ಲ. ಅನ್ಯತ್ರ ಅನ್ಯಧರ್ಮ ಅನ್ಯಸ್ಯ ಅನ್ಯಧರ್ಮ ಅವಭಾಸಕತ, ಒಂದರ ಧರ್ಮವನ್ನು ಇನ್ನೊಂದರಲ್ಲಿ ನೋಡೋದು. ಇಲ್ಲಿ ಆಗಿರೋದು ರಜತದ ಧರ್ಮವನ್ನು ಶುಕ್ತಿನಲ್ಲಿ ನೋಡೋದು. ಹೇಳ್ತೀವಲ್ಲ, ಏನು ನಾನು ಸೋತೆ ನಾನು ಸೋಲಿಲ್ಲ ಅವನು ಗೆದ್ದ ಅಂದ್ರೂ ಅದೇ, ನಾನು ಸೋತೆ ಅಂದ್ರೂ ಅದೇ, ಮೂರು ಬ್ಯಾಕು ಅಂದ್ರೂ ಅದೇ, ನೀವೇನಾದರೂ ಹೇಳ್ಕೊಳ್ಳಿ. ಆದ್ರೆ ಒಂದು ನಾನು ಸೋಲಿಲ್ಲ ಅವನು ಗೆದ್ದ ಅಂದ್ರೆ ಅದರಲ್ಲಿ ಅರ್ಥ ಹೇಳ್ಬೋದು, ಸೋತಿದ್ದಕ್ಕೆ ತಾನೆ ಅವನು ಗೆದ್ದಿತ್ತು ಅಲ್ಲ. ನೀವು ಅದನ್ನೇ ಚರ್ಚೆ ಮಾಡ್ಕೊಂಡು ಹೋದ್ರೆ ಅದಕ್ಕೇನು ಹೇಳ್ತಾರೆ, ಕುತರ್ಕ ಅಂತಂತಾರೆ ಅಷ್ಟೇನೆ. ಏನು ನಡೆದಿರೋದಂತೂ ಒಂದೇ ಘಟನೆ ತಾನೆ. ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ಕೊಳ್ಬೇಕಾದ್ರೆ ಅದಕ್ಕೆ ಅಂತ ಚರ್ಚೆಗಳು ಈ ಲಾಜಿಕ್ ಅಂತ ಒಂದು ಸಬ್ಜೆಕ್ಟ್ ಇರುತ್ತೆ, ಅದರಲ್ಲಿ ಬಳಸ್ಕೊಳ್ಳೋದು, ಆವಾಗ ಹೇಳ್ಬೋದು. ಅವೆಲ್ಲವೂ ಈ ಇಂಡಿಯನ್ ಫಾರಿನ್ ಸರ್ವಿಸ್ ಮಾಡ್ತಾರಲ್ಲ, ಡಿಪ್ಲೊಮ್ಯಾಟ್ಸ್ ಆಗ್ತಾರಲ್ಲ, ಅವ್ರಿಗೆ ಈ ಥರದ ಚರ್ಚೆ ತುಂಬ ಬೇಕಾಗುತ್ತೆ. ಅವರು ಒಂದೊಂದು ಪದನೂ ಒಳಗು ತೂಗಿ ಹೇಳಬೇಕಾಗತ್ತೆ. ಅವರು ಹೇಳೋರು ಅದನ್ನು ಹೇಳಿರಬೇಕು, ಹೇಳಿರ್ಲೂ ಕೂಡುದು. ಹಾಗೆ ಹೇಳಬೇಕಾದಾಗ ಅಲ್ಲಿ ಈ ಚರ್ಚೆ ಬೇಕಾಗುತ್ತೆ. ವೇದಾಂತಕ್ಕೇನು ಬೇಡ, ನಾವು ತಿಳ್ಕೊಂಡಿರೋದು ಇಷ್ಟು ಸಾಕು, ಅಲ್ಲಿ ಒಂದು ಧರ್ಮ ಇನ್ನೊಂದನ್ನು ನೋಡಿದ್ದೀವಿ ಅಷ್ಟು ತಿಳ್ಕೊಂಡ್ರೆ ನಮಗೆ ಸಾಕು ಅಲ್ವೇ? ಹಾ ಹಾ, ದೃಷ್ಟಾಂತ ದಾರ್ಷ್ಟಾಂತ ಅಂದ್ರೆ ಏನು ಅಂತನಾ? ಆ ದಾಷ್ಟಾಂತಿಕದಲ್ಲಿ ಹೇಳಬೇಕು ಅಂತಾನ. ಇವಾಗ ಅದನ್ನೇ ಹೇಳೋದಾದ್ರೆ ಪ್ರಾತನಲ್ಲಿ ಶರೀರವನ್ನು ನೋಡೋದು, ಶುಕ್ತಿನಲ್ಲಿ ರಜತವನ್ನು ಹೇಗೆ ನೋಡ್ತೇವೆಯೋ ಹಾಗೆ ಪ್ರಾತನಲ್ಲಿ ಶರೀರವನ್ನು ನೋಡೋದು. ನಾನ್ ನೇತ್ರ, ನಾನ್ ಕಪ್ಪಗೆ, ನಾನ್ ಕುಳ್ಳಿಗೆ ಅಂತ ಹೇಳೋದು. ನಾನು ಇಷ್ಟೇ ಹೇಳಿ ನಿಲ್ಲಿಸಿದ್ರೆ ಅಧ್ಯಾಸ ಭಾಷಕ್ಕೆ ಅಪಚಾರ ಆಗುತ್ತೆ. ಇನ್ನೂ ಒಂದು ಹೇಳಬೇಕು, ಏನ್ ಹೇಳಬೇಕು, ವಿಷಯದಲ್ಲಿಯೂ ವಿಷಯನ್ನ ನೋಡೋದು, ವಿಷಯದಲ್ಲಿಯೂ ವಿಷಯನ್ನ ನೋಡೋದು. ಕಣ್ಣು ನೋಡೋ ಕೆಲಸ ಕಣ್ಣದ್ದು, ಕಣ್ಣು ನೋಡ್ತಾ ಇದ್ರೆ ನಾನು ಹೇಳಿದ ನಾನು ನೋಡಿದೆ. ಸುಖ ದುಃಖ ಅನುಭವಿಸೋ ಕೆಲಸ ಮನಸ್ಸಿಂದು, ನಾನು ಸುಖಿ ಆಗಿದ್ದೇನೆ, ನಾನು ದುಃಖಿ ಆಗಿದ್ದೇನೆ ಹಾಗೆ ಹೇಳೋದು. ಆಮೇಲೆ ಸುಖ ನನ್ನ ಸ್ವಭಾವ, ಅದನ್ನ ಏನು ಅಂದ್ರ ಮೇಲೆ ಆರೋಪ ಮಾಡ್ತೇನೆ. ಕಾಫಿನಲ್ಲಿ ಸುಖ ಇದೆ,
ಇದು ಎರಡು ಥರನೂ ಇದೆ. ಬಹಳ ಬಹಳ ನೀವು ಕೇಳೋದು ಒಳ್ಳೇದಾಯ್ತು. ಇಲ್ಲಿ ನಾನು ಒಂದು ಪಾಯಿಂಟ್ ಹೇಳಬೇಕು, ಮುಂದೆ ಬರುತ್ತೆ ಈ ಪಾಯಿಂಟು ಬರುತ್ತೆ ಇಲ್ಲಿ. ಏನು ಅಧ್ಯಾಸ ಭಾಷ್ಯದ ಬಗ್ಗೆ ಬಹಳ ಬೇಸರದಿಂದ ಹೇಳ್ತಾ ಇದ್ದೀನಿ. ನಾನು ಕೇಳಿರುವಂತಹ ಪ್ರವಚನಗಳಲ್ಲಿ ಚಿಕ್ಕವನಿರುವಾಗ ಕೇಳಿರುವಂತಹ ಪ್ರವಚನಗಳಲ್ಲಿ ಚಿಕ್ಕವನಿರುವಾಗ ನಾನು ಓದಿರುವಂತಹ ಪುಸ್ತಕಗಳಲ್ಲಿ ಚಿಕ್ಕವನಿರುವಾಗ ಅಂದರೆ ನಾನು ಹೈಸ್ಕೂಲ್ ಮಟ್ಟದಲ್ಲಿ ಹೇಳ್ತಾ ಇದ್ದೀನಿ, ಆವಾಗ 20 ವರ್ಷದ ಹಿಂದೆ ಅಂತ ಇಟ್ಕೊಳ್ಳಿ. ಯಾವಾಗ ನಾನು ವೇದಾಂತದಲ್ಲಿ ಆಧಿಕಾರಿಕವಾಗಿ ಪ್ರವೇಶ ಮಾಡಿದ್ದಿಲ್ಲವೋ ಆವಾಗ ಏನಾಗ್ತಿತ್ತು, ಅಧ್ಯಾಸ ಅಂದರೆ ಹೇಳೋದು ಒಂದೇ ಅಧ್ಯಾಸ ಹೇಳೋದು. ಏನು ನಿನ್ನ ತಪ್ಪಾಗಿ ತಿಳ್ಕೊಡ, ಪ್ರಾಜ್ಞನಲ್ಲಿ ಈ ಕ್ಷೇತ್ರದ ಕ್ಷೇತ್ರಜ್ಞನಲ್ಲಿ ಕ್ಷೇತ್ರದ ಧರ್ಮವನ್ನು, ಪ್ರಾಜ್ಞನಲ್ಲಿ ಜಗತ್ತಿನ ಧರ್ಮವನ್ನು ಹಾಕೋದು ಒಂದ್ರ ಮಟ್ಟಿಗೆ ಮಾತ್ರ ಅಧ್ಯಾಸ ಹೇಳಿರೋರು ಬರೆದಿರೋರು. ಭಗವತ್ಪಾದರ ಅಧ್ಯಾಸ ಭಾಷ್ಯವನ್ನು ಓದಿದ ಮೇಲೆ ತದ್ವಿಪರ್ಯಯೇಣ ಅದಕ್ಕೆ ವಿರುದ್ಧವಾಗಿ ಯಾವ ರೀತಿ ಕ್ಷೇತ್ರಜ್ಞರ ಮೇಲೆ ಕ್ಷೇತ್ರದ ಅಧ್ಯಾಸ ಆಗಿದೆಯೋ ಅದೇ ರೀತಿ ಇದಕ್ಕೆ ವಿರುದ್ಧವಾಗಿ ಕ್ಷೇತ್ರದ ಮೇಲೂ ಕ್ಷೇತ್ರಜ್ಞನ ಅಧ್ಯಾಸವಾಗಿದೆ. ನನ್ನ ಧರ್ಮ ಸುಖ ಕರ್ತೃತ್ವ ಜ್ಞಾತೃತ್ವ ಭೋಕ್ತೃತ್ವ ಆನಂದ ಈ ಧರ್ಮವನ್ನ ಸತ್ಯ ಜ್ಞಾನ ಅನಂತ ಈ ನನ್ನ ಧರ್ಮವನ್ನ ನಾನು ಇದ್ರ ಕ್ಷೇತ್ರದ ಮೇಲೆ ಹಾಕ್ತಾ ಇದ್ದೀನಿ. ಸುಖ ಶರೀರ ಅಂದ್ರೆ ಯಾವುದೇ ವಿಷಯ ಇಲ್ಲ, ಆ ವಿಷಯಗಳನ್ನು ಅನುಭವಿಸೋದು ಇಂದ್ರಿಯಗಳಿಲ್ಲ, ಇಂದ್ರಿಯಗಳನ್ನು ಚೈತನ್ಯ ತರೋದಕ್ಕೆ ಶರೀರ ಕೆಲಸ ಮಾಡೋದಕ್ಕೆ ಗೋಲಕಗಳು, ಶರೀರ ಇಲ್ಲ ಮನಸ್ಸಿಲ್ಲ ಅಂದ್ರೂ ಸುಷುಪ್ತಿನಲ್ಲಿ ಚೆನ್ನಾಗಿ ನಿದ್ದೆ ಮಾಡಿದೆ ಅಂತ ಹೇಳ್ತೇನೆ. ಚೆನ್ನಾಗಿ ಅನ್ನೋ ಸುಖ ತಾನೆ, ಸುಖವಾಗಿದ್ದೆ ಅಂತ ಹೇಳ್ತೇನೆ. ಹಾಗೆ ಸುಖವಾಗಿದ್ದೆ ಅಂತ ಹೇಳೋದು ಅಂದ್ರೆ ಸುಖ ನನ್ನ ಸ್ವಭಾವ ಆಗಿರ್ಬೇಕು ತಾನೆ. ಅಷ್ಟು ನನ್ನ ಸ್ವಭಾವ ಆಗಿರೋದು ಸುಖ ಅಂದ್ರೆ ಸುಖ ಅಂದ್ರೆ ನನ್ನ ಧರ್ಮ, ನನ್ನ ಧರ್ಮವಾಗಿರುವಂತಹ ಸುಖವನ್ನ ನಾನು ಪುನಃ ಮೇಲೆ ಅವ್ರಿಗೆ ಎಚ್ಚೆತ್ತ ಮೇಲೆ. ಯಾಕೋ ಇವತ್ತು ಸ್ವಲ್ಪ ಬಿಸಿಲು ಜಾಸ್ತಿ ಅಲ್ಲ, ಸ್ವಲ್ಪ ಎ ಸಿ ಜಾಸ್ತಿ ಮಾಡು ಅಂದ್ರೆ ಏನು ಸುಖ ಆ ಎ ಸಿನಲ್ಲಿದೆ ಅಂತ ಹೇಳ್ತೀವಿ. ಇದು ಅಧ್ಯಾಸವೇನೆ, ಈ ಥರನೂ ಅಧ್ಯಾಸ ಇದೆ. ಬರೀ ನನ್ನನ್ನು ಅಂತ ತಿಳ್ಕೊಂಡಿರೋದಲ್ಲ, ಜಗತ್ತನ್ನು ತತ್ತಿಳ್ಕೊಂಡಿದ್ದೀನಿ. ಆದ್ರಿಂದ ಅಧ್ಯಾಸ ಅಂದ ಎರಡು ಅಧ್ಯಾಸ ನೆನಪಲ್ಲಿಟ್ಕೊಳ್ಳಿ. ಹೇಳಿರೋದೇನು, ಅಸ್ಮತ್ ಪ್ರತ್ಯಯ ಗೋಚರೇ ವಿಷಯಿನಿ ಚಿದಾತ್ಮಕೆ ಯುಷ್ಮತ್ ಪ್ರತ್ಯಯಸ್ಯ ತದ್ಧರ್ಮಾಣಾಂಚ ಅಧ್ಯಾಸ ಒಂದು. ತದ್ವಿಪರ್ಯಯೇಣ ನನ್ನಲ್ಲಿ ವಿಷಯಿ ಆಗಿರುವಂತಹ ಚಿದಾತ್ಮಕವಾಗಿರುವಂತಹ ನನ್ನಲ್ಲಿ ವಿಷಯವಾಗಿರುವಂತಹ ಜಗತ್ತಿನ ಮತ್ತು ಜಗತ್ತು ಅಂತ ಹೇಳಿದಾಗ ಶರೀರೇಂದ್ರ ಮನಸ್ಸುಗಳು ಸೇರಿಯೇನೆ, ಶರೀರ ಅಂದ್ರೆ ಶರೀರದ ಮತ್ತು ಅದರ ಧರ್ಮಗಳ ಅಧ್ಯಾಸ ಮೊದಲನೇ. ತದ್ವಿಪರ್ಯಯೇಣ ಅದಕ್ಕೆ ವಿರುದ್ಧವಾಗಿರುವಂತಹದ್ದು ವಿಷಯಿಣ ವಿಷಯಸ್ಯ ವಿಷಯ ವಿಷಯಿಣ ತದ್ಧರ್ಮಾಣಾಂಚ ಅಧ್ಯಾಸ. ವಿಷಯಿಣ ನನ್ನ ಮತ್ತು ನನ್ನ ಧರ್ಮಗಳ, ನಾನು ಮತ್ತು ನನ್ನ ಧರ್ಮಗಳ ಅಧ್ಯಾಸವನ್ನ ಯಾವ್ದ್ರ ಮೇಲೆ, ವಿಷಯೇ ಅಧ್ಯಾಸ ಶರೀರದ ಮೇಲೆ ಮಾಡ್ಕೊಳ್ತಾ ಇದ್ದೀನಿ, ಹೊರಗಡೆ ಇರೋ ವಿಷಯದ ಮೇಲೆ ಮಾಡ್ಕೊಳ್ತಾ ಇದ್ದೀನಿ. ಅಧ್ಯಾಸ ಎರಡು ರೀತಿ, ಯಾವಾಗಲೂ ಎರಡು ಅಧ್ಯಾಸ. ಇದನ್ನ ನಾವು ಸರ್ವಥಾ ಮರಿಕೂಡುದು, ಸರ್ವಥಾ ಮರಿಕೂಡುದು. ಆದ್ರಿಂದ ಹೇಗೆ ಮರಿಕೂಡುದು, ಭಗವತ್ಪಾದರು ಇದ್ರ ಬಗ್ಗೆನೆ ಹೆಚ್ಚು ಒತ್ತು ಕೊಟ್ಟಿರೋದು. ಅದಕ್ಕೆ ಮುಂದಿನ ಮಾತೇನು ಹೇಳ್ತಾರೆ ನೋಡಿ, ಮುಂದಿನ ಮಾತೇನು ಹೇಳ್ತಾರೆ, ಸರ್ವಥಾಪಿತು ಅಧ್ಯಾಸವನ್ನು ನೀವು ಹೇಗೆ ಹೇಳಿದ್ರು ಕೂಡ ಅನ್ಯಸ್ಯ ಅನ್ಯಧರ್ಮಾವಭಾಸತಾನ್ ನ ವ್ಯಭಿಚರತೆ. ಒಂದರಲ್ಲಿ ಇನ್ನೊಂದು ಧರ್ಮ ನೋಡೋದು ಅಥವಾ ಇನ್ನೊಂದರಲ್ಲಿ ಮತ್ತೊಂದರ ಧರ್ಮವನ್ನು ನೋಡೋದು ಅನ್ನೋದಕ್ಕೆ ಕೈ ಬಿಡೋದಿಲ್ಲ, ಅನ್ನೋದು ಕೈ ಬಿಡೋದಿಲ್ಲ. ಆಯ್ತಾ? ಆಮೇಲೆ ತಥಾಚ ಆದ್ರೆ ಹಾಗೇನೆ ಲೋಕೆ ಅನುಭವ, ನಮ್ಮ ಅನುಭವದಲ್ಲಿ ಇದೆ. ಏನಿದೆ, ಶುಕ್ತಿಕಾಹಿ ರಜತವತ್ ಅವಭಾಸತೆ, ನಮ್ಮ ಅನುಭವದಲ್ಲಿದೆ ಶುಕ್ತಿಕಾಹಿ ಕಪ್ಪೆ ಚುಪ್ಪು ರಜತವತ್ ಬೆಳ್ಳಿಯಂತೆ ಕಾಣುತ್ತೆ ಅಂತ ಹೇಳಿದ್ರು. ಇದು ಯಾವುದಕ್ಕೆ ದೃಷ್ಟಾಂತ, ಶುಕ್ತಿಕಾಹಿ ರಜತವತ್ ಅವಭಾಸತೆ ಅಲ್ಲಿಗೆ ನಿಂತ್ರು. ಇನ್ನೊಂದು ಹೇಳಿದ್ರು ಏಕಶ್ಚಂದ್ರ ಸದ್ವಿತೀಯವತ್,
ಒಂದೇ ಚಂದ್ರ ಎರಡಂತೆ ಕಾಣುತ್ತೆ ಅಂತ ಹೇಳಿದ್ರು. ಒಂದೇ ಅಧ್ಯಾಸ ಇದ್ದಿದ್ರೆ ಎರಡು ಧಾನ್ಯ ಯಾಕೆ, ಎರಡು ದೃಷ್ಟಾಂತ ಯಾಕೆ? ಶುಕ್ತಿಕಾಹಿ ರಜತವ ತವ ಭಾಸತೆ ಅಲ್ಲಿ ಮುಗಿಸ್ಬೇಕಾಗಿತ್ತಲ್ವಾ ಏಕಶ್ಚಂದ್ರ ಸದ್ವಿತೀಯ ಅಂತ ಹೇಳಿದ್ದು. ಅಲ್ಲ ಎರಡನೇದು ಯಾಕೆ ಬಂತು ಅಂತ, ಕ್ಷೇತ್ರದಲ್ಲಿ ಕ್ಷೇತ್ರಜ್ಞನ ಅಧ್ಯಾರೋಪ, ಮೊದಲನೇದು ಕ್ಷೇತ್ರಜ್ಞರಲ್ಲಿ ಕ್ಷೇತ್ರದ ಅಧ್ಯಾರೋಪ ಅದನ್ನ ಹೇಳೋದಕ್ಕೆ ಶುಕ್ತಿಕಾಹಿ ರಜತವತ್, ಕ್ಷೇತ್ರದಲ್ಲಿ ಕ್ಷೇತ್ರಜ್ಞನ ಆರೋಪ ಅದನ್ನ ಹೇಳೋದಕ್ಕೆ ಏಕಶ್ಚಂದ್ರ ಸದ್ವಿತೀಯ ಇವತ್ತು. ಅಂದ್ರೆ ಶಂಕರ ಅಭಿಪ್ರಾಯದಲ್ಲಿ ಎರಡು ಅಧ್ಯಾಸಗಳು, ಅವ್ರ ಮುಂಚೆನೆ ಸ್ಪಷ್ಟವಾಗಿದೆ ಹೇಳುತ್ತೆ ಅದ್ವಿಪರ್ಯಯ ಏನ, ಆಮೇಲೆ ಶುಕ್ತಿಕಾಹಿ ರಜತವ ತವಭಾಸತೆ ಏಕಶ್ಚಂದ್ರ ಸದ್ವಿತಿ ಇವತ್ತು. ಎರಡು ಅಧ್ಯಾಸಗಳು ಬೇರೆ, ಎರಡೂ ಅಧ್ಯಾಸದಲ್ಲಿ ನಡೆಯೋ ಕ್ರಿಯೆ ಬೇರೆ, ಆದ್ರಿಂದ ಎರಡು ಬೇರೆ ಬೇರೆ ದೃಷ್ಟಿಕೋನ, ಎರಡು ಬೇರೆ ಬೇರೆ ದೃಷ್ಟಾಂತಗಳು ಕೊಟ್ಟಿರೋದು. ಒಂದೊಂದಾಗಿ ನೋಡೋಣ ಇಲ್ಲಿ ಏನು. ಯಾವಾಗ ನಾವು ಶುಕ್ತಿಕಾಹಿ ರಜತವ ತವಭಾಸತೆ ಅಂತ ಹೇಳ್ತೀವಿ, ತುಂಬಾ ತುಂಬಾ ಎಚ್ಚರಿಕೆಯಿಂದ ಇದನ್ನು ಗಮನಿಸಿ, ಶುಕ್ತಿಕಾಹಿ ರಜತವತ್ ಅವಭಾಸತೆ, ಕಪ್ಪೆ ಚಿಪ್ಪು ಬೆಳ್ಳಿಯಂತೆ ಕಾಣುತ್ತೆ, ಇದು ನಮ್ಮ ಅನುಭವ. ಹೌದಾ? ಈ ಮಾತು ಯಾವಾಗ ಹೇಳಬಹುದು ನಾವು? ಕಪ್ಪೆ ಚಿಪ್ಪು ಅಂತ ನಮಗೆ ಗೊತ್ತಾದ ಮೇಲೆ ಹೇಳೋ ಮಾತಿದು. ಅಲ್ಲ ಅದು ಅನುಭವ ಇರೋದ್ರಿಂದಲೇ ಅದು ಕಪ್ಪೆ ಚಿಪ್ಪು ಅಂತ ಗೊತ್ತಾಗೋದು. ಅಲ್ಲಿ ಹೋದ್ಮೇಲೆ ನಾವು ಪರೀಕ್ಷೆ ಮಾಡ್ತೀವಿ ತಾನೆ, ಪರೀಕ್ಷೆ ಮಾಡಿದ್ಮೇಲೆ ಅದು ಕಪ್ಪೆ ಚಿಪ್ಪು ಅಂತ ನಮ್ಗೆ ಮುಂಚೆ ಗೊತ್ತಿರೋದ್ರಿಂದಲೇ ಅದು ಕಪ್ಪೆ ಚಿಪ್ಪು ಅಂತ ನಾವು ಅವಾಗ ಹೇಳೋದು. ಇಲ್ದಿದ್ರೆ ಇದೇನೋ ಇದು ಇದೇನೋ ಇದು ಅಂತ ಹೇಳ್ತೀವಿ ಅಷ್ಟೇ, ಇದೇನೋ ಒಂದು ಅಂತಲೂ ಸಾಮಾನ್ಯ ಜ್ಞಾನ. ಹೌದಾ? ಇವಾಗ ಕಪ್ಪೆ ಚಿಪ್ಪು ಅಂತ ಗೊತ್ತಾದ ಮೇಲೆ, ಕಪ್ಪೆ ಚಿಪ್ಪು ಅಂತ ಗೊತ್ತಾಗೋದು ಅಂದ್ರೇನು? ಸಮ್ಯಕ್ ಜ್ಞಾನ ತಾನೇ ಅದು. ಸಮ್ಯಕ್ ಜ್ಞಾನ ಆದ್ಮೇಲೆ ಹೇಳೋ ಮಾತಿದು. ಅಯ್ಯೋ ಎಂಥ ಮುಟ್ಟಾಳ ನಾನು, ಸುಮ್ಮನೆ ಹೊಳಕ ಇರೋದು ಬಳಪಳ ಹೊಡೆಯೋದನ್ನು ನೋಡಿಬಿಟ್ಟು ಬೆಳ್ಳಿ ಅಂತ ತಿಳ್ಕೊಂಡೆ, ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಕಪ್ಪೆ ಚಿಪ್ಪು ಅಂತ. ಇಷ್ಟೆಲ್ಲ ನಾವು ಹೇಳ್ತೀವಿ ತಾನೆ, ಯಾವಾಗ ಕಪ್ಪೆ ಚಿಪ್ಪಿನ ಸಮ್ಯಕ್ ಜ್ಞಾನ ಉಂಟಾದ ಮೇಲೆ ಹೇಳೋ ಮಾತಿದು. ಅವಾಗ ಅಧ್ಯಾಸ ಮಾಡಿಕೊಳ್ಳುವಾಗ ಹೇಳೋ ಮಾತಲ್ಲ ಇದು. ಅಧ್ಯಾಸ ಮಾಡಿಕೊಂಡಿರುವಾಗ ಬೆಳ್ಳಿ ಅಂತಲೇ ಓಡಿ ಹೋಗ್ತೀವಿ ಅದ್ರ ಹಿಂದೆ. ಅವಾಗ ಏನಾದರೂ ಕಪ್ಪೆ ಚಿಪ್ಪು ಅಂತ ಗೊತ್ತಿದ್ರೆ ಯಾಕೆ ನೀವು ಓಡಿ ಹೋಗ್ತೀವಿ? ಹೌದು ತಾನೆ? ಸ್ಪಷ್ಟವಾಗಿ ಗಮನಿಸಿ, ಯಾವಾಗ ಹೇಳಿರೋದು ಇದು ಮಾತು, ಇದು ಅಧ್ಯಾಸ ಮುಗಿದ ಮೇಲೆ. ಅಧ್ಯಾಸ ಯಾವಾಗ ಮುಗಿಯುತ್ತೆ? ಸಮ್ಯಕ್ ಜ್ಞಾನವಾದ ಮೇಲೆ. ಅಯ್ಯೋ ಬೆಳ್ಳಿ ಅಲ್ಲ ಕಪ್ಪೆ ಚಿಪ್ಪು ಅಂತ ಗೊತ್ತಾದ ಮೇಲೆ ಈ ಮಾತನ್ನು ಹೇಳ್ತೇನೆ. ಏನಾಗುತ್ತೆ ನೋಡ್ಕಣಯ್ಯ, ಒಂದೊಂದು ಬಾರಿ ಬಿಸಿಲಿಗೋ ಯಾವುದೋ ಕಾರಣದಿಂದ ಆ ಒಂದು ಕಪ್ಪೆ ಚಿಪ್ಪು ಇರುತ್ತಲ್ಲ ಅದು ಬೆಳ್ಳಿ ಎತ್ತೆ ಕಾಣುತ್ತೆ, ನಾನು ಹಾಗೇನೆ ಮೋಸ ಹೋಗಿದ್ದು ಅಂತ ಅವಾಗ ಕೊಡೋ ಸ್ಟೇಟ್ಮೆಂಟ್ ಇದು. ಹೌದಾ? ಇಲ್ಲಿಗೆ ಸ್ಪಷ್ಟ ಇದು. ಇವಾಗ ನೆಕ್ಸ್ಟ್ ಸ್ಟೆಪ್, ಆಮೇಲೆ ಇದಕ್ಕೆ ಪ್ರಶ್ನೆ ಇದ್ರ ಮೇಲೆ. ಕಪ್ಪೆ ಚಿಪ್ಪಿನ ಬಗ್ಗೆ ನಮಗೆ ಗೊತ್ತಾದ ಮೇಲೆ ಈ ಒಂದು ಬೆಳ್ಳಿಯ ಅಧ್ಯಾಸ ಹೊರಟೋಯ್ತು ಅಂತ ಹೇಳ್ತೀವಲ್ವಾ, ಕಪ್ಪೆ ಚಿಪ್ಪಿನ ಬಗ್ಗೆ ಬೆಳ್ಳಿ ಬಗ್ಗೆ ನಮಗೆ ಗೊತ್ತಾಯಿತು ಅಂತ ಹೇಳ್ತೀವಲ್ವಾ, ಎಷ್ಟು ಮಟ್ಟಿಗೆ ಗೊತ್ತಾಯಿತು? ಇವಾಗ ಫಳಫಳ ಅಂತ ಹೊಡೆದ ಮೇಲೆ ನನ್ನ ಮನಸ್ಸಿಗೆ ಬೆಳ್ಳಿ ಅಂತ ಬಂತು, ಅದು ಸ್ಮೃತಿ ರೂಪದ ಜ್ಞಾನ. ಆ ಸ್ಮೃತಿ ರೂಪದ ಜ್ಞಾನದಲ್ಲೇ ಬೆಳ್ಳಿ ಅಂದರೆ ಗೊತ್ತಿದೆ ನನಗೆ. ಆಮೇಲೆ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಇದು ಕಪ್ಪೆ ಚಿಪ್ಪು ಅಂತ ಗೊತ್ತಾಯ್ತು, ಆವಾಗ ಅಧ್ಯಾಸ ಹೊರಟೋಯ್ತು. ಹೌದಾ? ಇವಾಗ ನಮ್ಗೆ ಅಧ್ಯಸ್ತವೂ ಗೊತ್ತು, ಅಧಿಷ್ಠಾನವೂ ಗೊತ್ತು. ಗೊತ್ತು ಅಂದ್ರೆ ಸ್ವಲ್ಪ ಯೋಚನೆ ಮಾಡಿ, ಎಷ್ಟು ಮಟ್ಟಿಗೆ ಗೊತ್ತು? ಅಲ್ಲ ದೃಢ ಆಯ್ತು ಸರಿ, ಗೊತ್ತು ಅಂತ ಹೇಳಿದ್ವಲ್ವಾ, ಕಪ್ಪೆ ಚಿಪ್ಪು ನಮಗೆ ಗೊತ್ತಾಯ್ತು ಅಂತ ಹೇಳಿದ್ವಲ್ವಾ, ಬೆಳ್ಳಿ ನಮಗೆ ಗೊತ್ತಾಯ್ತು ಅಂತ ಹೇಳಿದ್ವಲ್ವಾ, ಎಷ್ಟು ಮಟ್ಟಿಗೆ ಗೊತ್ತು?
ಆ ಬೆಳ್ಳಿನಲ್ಲಿ ಏನೇನು ಕಂಪೋನೆಂಟ್ ಇದೆ, ಏನೇನು ಕೆಮಿಕಲ್ ಕಂಪೋಸಿಷನ್ ಇದೆ ಎಲ್ಲ ಗೊತ್ತಾಯ್ತು ನಮಗೆ. ಆ ಕಪ್ಪೆ ಚಿಪ್ಪು ಹೇಗೆ ಹುಟ್ಕೊಳ್ತು, ಅದೇನು ಎಲ್ಬೋ ಪ್ರಾಣಿನೋ ಪಕ್ಷಿನೋ ನೀರು ಏನಾದರೂ ಗೊತ್ತಾಯ್ತು ನಮಗೆ, ಏನು ಗೊತ್ತಿಲ್ಲ ಅದ್ರ ಬಗ್ಗೆ. ಏ ಆದರೂ ಗೊತ್ತು, ಆವಾಗ ಅಧ್ಯಾಸ ಹೋಯ್ತು ಅಂತ ಹೇಳ್ತೀವಿ. ಏನು ಗಾಬರಿ ಆಗಬೇಕಾಗಿಲ್ಲ, ಬೇರೆ ಬೇರೆ ಅನ್ನೋ ಅಷ್ಟರ ಮಟ್ಟಿಗೆ ಗೊತ್ತು. ಕಪ್ಪೆ ಚಿಪ್ಪು ಬೆಳ್ಳಿ ಎರಡು ಬೇರೆ ಬೇರೆ ಅಷ್ಟರ ಮಟ್ಟಿಗೆ ಗೊತ್ತಿದ್ರೆ ಸಾಕು, ಅಧ್ಯಾಸ ಹೊರಟೋಗುತ್ತೆ ಅಲ್ವಾ. ಕಪ್ಪೆ ಚಿಪ್ಪು ಬೆಳ್ಳಿ ಎರಡು ಬೇರೆ ಬೇರೆ ಅಂತ ಗೊತ್ತಾದ್ಮೇಲೆ ಅಷ್ಟರ ಮಟ್ಟಿಗೆ ಅಧ್ಯಾಸ ಹೊರಟೋಗುತ್ತೆ ಅಂತ ಹೇಳಿದ್ರೆ, ಅದೇ ವ್ಯಕ್ತಿ ಇನ್ನೊಂದು ಬಾರಿ ಒಂದು 6 ತಿಂಗಳಾದ್ಮೇಲೆ ಪುನಃ ಫಡಫಡ ಅಂತ ಕಂಡ್ರೆ ಮತ್ತೆ ಬೆಳ್ಳಿ ಅಂತ ತಲೆ ಬರೋದಿಲ್ವೋ? ಬರುತ್ತೆ, ಬರಬಹುದಲ್ವಾ, ಮತ್ತೆ ಬರಬಹುದು. ಮತ್ತೆ ಅಂದ್ರೆ ಏನರ್ಥ, ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನನಗೆ ನಿನ್ನೆ ಮುರಳಿ ಅವರು ಕೇಳಿರೋ ಪ್ರಶ್ನೆಗೆ ನೇರವಾದ ಉತ್ತರ ಇಲ್ಲಿದೆ ಅಲ್ವಾ. ನಿನ್ನೆ ಹೇಳಿರೋದನ್ನೇ, ಅಧ್ಯಾಸ ಇದು ಬೇರೆ ಬೇರೆ, ನಾನು ಬೇರೆ, ಈ ಪ್ರಾಧ್ಯನ ಬೇರೆ, ವಿಷಯ ಕೊಟ್ಟು ಎಲ್ಲ ಬೇರೆ ಬೇರೆ ಅಂತ ಗೊತ್ತಾಯ್ತಲ್ಲ, ಪುನಃ ನಾವು ಮತ್ತೆ ಯಾಕೆ ಅಧ್ಯಾಸ ಮಾಡ್ಕೊಳ್ತೀವಿ? ಪುನಃ ಎಚ್ಚೆತ್ತ ತಕ್ಷಣ ನಾನು ಅಂತ ಹೇಳಿದಾಗ ಈ ಶರೀರವನ್ನು ಇಟ್ಕೊಂಡೇ ಹೇಳ್ತೀವಿ? ಸುಷುಪ್ತಿನಲ್ಲಿ ಗೊತ್ತಾಯ್ತಲ್ಲ ನಮಗೆ, ಇದ್ಯಾವುದು ಇಲ್ಲದೆ ಇರುವಾಗ ನಾನು ಬೇರೆ ಅದು ಬೇರೆ ಅಂತ ಸುಷುಪ್ತಿನಲ್ಲಿ ಗೊತ್ತಾಗ್ಲಿಲ್ವೇ? ಗಮನಿಸಿ, ನಾನು ಇವಾಗ ದಾಷ್ಟಾಂತಿಕದಲ್ಲಿ ಮಾತನಾಡ್ತಾ ಇದ್ದೇನೆ, ದೃಷ್ಟಾಂತ ಬಿಟ್ಟೆ, ದಾಷ್ಟಾಂತಿಕದಲ್ಲಿ ಸುಷುಪ್ತಿನಲ್ಲಿ ನಾನು ಇದೆಲ್ಲಕ್ಕಿಂತ ಬೇರೆ ಅಂತ ಗೊತ್ತಾಗ್ಲಿಲ್ವೇ? ನನಗೆ ಶರೀರ ಎಂದರೆ ಮನಸ್ಸು ಇಲ್ಲದೇ ಇದ್ರೂ ನಾನಿದ್ದೇನೆ, ನಾನು ಬೇರೆ, ಈ ಶರೀರ ಬೇರೆ, ಇದೆಲ್ಲ ಗೊತ್ತಾಯ್ತಲ್ಲ ತಾನೆ? ಯಾವಾಗ ಗೊತ್ತಾಯ್ತು? ಭಗವತ್ಪಾದರ ಅಧ್ಯಾಸ ಭಾಷೆ ಹೇಳಿದ ಮೇಲೆ ಗೊತ್ತಾಯ್ತು. ಹೌದಾ, ಇದು ಬೇರೆ ಬೇರೆ, ನಾನು ಬೇರೆ ಅದು ಬೇರೆ ಅಂತ ಗೊತ್ತಾಯ್ತಲ್ಲ, ಗೊತ್ತಾದ್ಮೇಲೂ ಮತ್ತೆ ಅಧ್ಯಾಸ ಮಾಡ್ಕೊಳ್ತೇನೆ, ಎಚ್ಚೆತ್ತ ತಕ್ಷಣ ಅಧ್ಯಾಸ ಮಾಡ್ಕೊಳ್ತಾನೆ, ಮಾಡ್ಕೊಳ್ತೀನೋ ಇಲ್ವೋ? ಎಲ್ಲರ ಅನುಭವ ಪ್ರಾಮಾಣಿಕವಾಗಿ ಪ್ರತಿಯೊಬ್ಬರ ಅನುಭವ ಹಾಗೆ ಇದೆ ತಾನೆ? ಪುನಃ ಅದ್ರ ಮೇಲೆ ಅಧ್ಯಾಸ ಮಾಡ್ಕೊಳ್ತೇನೆ. ಯಾಕೆ ಅಧ್ಯಾಸ ಮಾಡ್ಕೊಳ್ತೀನಿ? ಇಲ್ಲಿ ಯೋಚನೆ ಮಾಡಬೇಕಾಗಿರುವಂಥದ್ದು ಏನು ಹೇಳ್ತೇವೆ, ಒಂದು ಉದಾಹರಣೆ ಕೊಟ್ಟು ಮುಗಿಸ್ತೇನೆ. ಏನು ಹೇಗೋ ಶುರು ಆಗಿದೆ 5 ನಿಮಿಷ ತಡ, 5 ನಿಮಿಷದಲ್ಲಿ ಮುಗಿಸೋಣ. ಏನೇನು ಗೊತ್ತಿ ಬೇರೆ ಬೇರೆ ಅಂತ ಗೊತ್ತಾದರೂ ಪುನಃ ಅದನ್ನೇ ನಾನು ಅಂತ ಇಟ್ಕೊಳ್ಳೋದು ಇದು ಯಾವುದಕ್ಕೆ ಸಮ ಅಂತ ಹೇಳಿದರೆ, ಒಬ್ಬ ವ್ಯಕ್ತಿ ಏನ ಈ ಶರೀರದಿಂದ ಸ್ವಲ್ಪ ತಾತ್ಕಾಲಿಕ ಮಟ್ಟಿಗಾದರೂ ನಮ್ಗೆ ಸುಖ ಸಿಗ್ತಾ ಇದೆ, ಹೌದು ತಾನೆ? ಸುಖ ಸಿಗ್ತಾ ಇದೆ ಅಲ್ಲ, ಪರವಾಗಿಲ್ಲ, ಆ ಶರೀರದಲ್ಲಿ ಸೇರ್ಕೊಳ್ತೀನಿ, ತಾತ್ಕಾಲಿಕ ಮಟ್ಟಿಗಾದರೂ ಸಿಗುತ್ತಲ್ಲ ಅಂತ ಹೋಗೋದು. ಇದು ಯಾವುದಕ್ಕೆ ಸಮ ಅಂತ ಹೇಳಿದ್ರೆ, ನೇರವಾಗಿ ವ್ಯಭಿಚಾರಕ್ಕೆ ಸಮ. ಸರಿಯಲ್ಲ ತಪ್ಪು ಅಂತ ಗೊತ್ತಿದ್ರು ಪುನಃ ಏನು ಸುಖ ಸಿಗುತ್ತಲ್ಲ ಅಂತ ಹೋಗ್ತೀವಿ ತಾನೆ? ಯಾವಾಗ ಅದು ಬಿಡುತ್ತೆ? ಅಯ್ಯೋ ಎಂಥ ತಪ್ಪು ಮಾಡ್ತಾ ಇದೀಯ ನೀನು, ಎಂಥ ದೊಡ್ಡ ಮನೆತನ ನಿಮ್ದು ನೋಡು, ನಿಮ್ಮ ತಾತ ಎಂತೆಂಥ ಘನಂತಾರಿ ಕೆಲಸ ಮಾಡಿ ಊರಿಗೆ ಉಪಕಾರ ಮಾಡಿದವರು, ನಿಮ್ಮ ತಂದೆ ನೋಡು ಎಷ್ಟು ಹೆಸರು ಗಳಿಸಿದವರು, ನೀನು ನೋಡು ಹ್ಯಾಕ್ ಮಾಡ್ತಾ ಇದೀಯ. ಸರಿ ನಾನೇನು ಮಾಡೋದು, ಸ್ವಲ್ಪ ಸ್ವಲ್ಪ ನೋಡು, ನಿಮ್ಮ ಮನೆತನದ ಬಗ್ಗೆ ನೋಡು, ನಿನ್ನ ಸಮಾಜದ ಬಗ್ಗೆ ನೋಡು, ನಿನ್ನ ಸುತ್ತಮುತ್ತಲಿರು ಗೆಳೆಯರ ಬಗ್ಗೆ ನೋಡು, ಅವ್ರು ನಿನ್ನ ಹ್ಯಾಕ್ ನೋಡ್ತಾ ಇದ್ದಾರೆ, ನೀನಂದ್ರೆ ಯಾರು, ಹೀಗೆಲ್ಲ ಅವನ ಬಗ್ಗೆ ನೀನಂದ್ರೆ ಯಾರು ಅಂತ ಸ್ಪಷ್ಟವಾಗಿ ಅವನಿಗೆ ತಿಳಿಸಿ ಹೇಳಿದ ಮೇಲೆ ಅಯ್ಯೋ ಅವಾಗ ಅವನು ಹೇಳ್ಬೋದು, ಅಯ್ಯೋ ನಾನು ಎಂಥ ತಪ್ಪು ಮಾಡ್ತಾ ಇದ್ದೆ, ಛೇ ನಾನು ಇಂಥ ದೊಡ್ಡ ಮನೆತನದಲ್ಲಿ ಹುಟ್ಟುಬಿಟ್ಟು ಇಂತಹ ಗೌರವಸ್ತ್ರ ಸಂಪ್ರದಾಯದಲ್ಲಿರುವಂಥ ನಾನು ಎಂಥ ಕೆಲಸ ಮಾಡ್ತಾ ಇದ್ದೆ, ಛೇ ತಪ್ಪಾಯ್ತು ಇನ್ಮೇಲೆ ಮಾಡಲ್ಲ ಅವಾಗ ಬಿಡ್ತಾನೆ. ಅಂದ್ರೆ ಏನರ್ಥ, ನನ್ನ ಅವನಿಗೆ ಅವನ ಸಂಪೂರ್ಣ ಸ್ವರೂಪ ಗೊತ್ತಾದ್ಮೇಲೆ ಬಿಡ್ತಾನೆ. ಹಾಗೇನಿಲ್ಲ, ಅಧ್ಯಾಸದಲ್ಲಿ ಏನಾಗಿದೆ ಮುರಳಿಯವರು ಕೇಳಿಸ್ಕೊಳ್ಳಿ, ಪ್ರಾಜ್ಞನ ಬಗ್ಗೆ ಶರೀರಕ್ಕಿಂತ ಪ್ರಾಜ್ಞನಿಗೂ ಮತ್ತು ಈ ವಿಷಯಕ್ಕೂ ಜಗತ್ತಿಗೂ ಏನು ಗೊತ್ತು, ಆದ್ರಿಂದ ಅಧ್ಯಾಸ ಅಂತ ಹೇಳ್ತೀವಿ. ಏನು ಗೊತ್ತು, ಬೇರೆ ಬೇರೆ ಅಂತ ಗೊತ್ತು. ನಿಜ ನಾನು ಇದೆಲ್ಲಕ್ಕಿಂತ ಬೇರೆ ಬೇರೆ, ಸುಷುಪ್ತಿನ ನಾನು ಬೇರೆನೇ ಇದ್ದೆ ಅನ್ನೋಷ್ಟರ ಮಟ್ಟಿಗೆ ಗೊತ್ತು. ನಾನು ಯಾರು ಅನ್ನೋದು ಇನ್ನೂ ಗೊತ್ತೇ ಆಗಿಲ್ಲ ನಮಗೆ.
ಯಾವ ರೀತಿ ಶುಕ್ತಿ ರಜತ ಬೇರೆ ಬೇರೆ ಅನ್ನೋಷ್ಟು ಮಟ್ಟಿಗೆ ಗೊತ್ತು ಹೊರತು ಶುಕ್ತಿಯ ಕಂಪೋನೆಂಟ್ ಏನು ರಜತದ ಕಂಪೋನೆಂಟ್ ಏನು ಗೊತ್ತಾಗ್ಲಿಲ್ವೋ. ಇನ್ನೊಂದು ಉದಾಹರಣೆ, ಒಂದು ಹುಡುಗಿ ಪಾಪ ಅವಳಿಗೆ ಒಡವೆ ಮೇಲೆ ಬಹಳ ಆಸೆ, ಅವಳು ಒಂದು ಎದುರುಗಡೆ ರೋಲ್ಡ್ ಗೋಲ್ಡು ಆಮೇಲೆ ನಿಜವಾದ ಗೋಲ್ಡು ಎರಡಕ್ಕೂ ತುಂಬಾ ವ್ಯತ್ಯಾಸ, ಇದು 10 ರೂಪಾಯಿ ಸಿಗುತ್ತೆ ಇದು 40,000. ಆದರೂ ಅವಳೇನು ಹೇಳ್ತಾರೆ, ಪರವಾಗಿಲ್ಲ ಅದು ಇರಲಿ ಇದು ಇರಲಿ ಅಂತ, ತುಂಬ ಚೆನ್ನಾಗಿದೆ ನೋಡು. ನಿಜವಾಗಿ ನೋಡಿದ್ರೆ ನಮ್ಮ ಮಕ್ಕಳಿಗೆ ನಿಜವಾದ ಗೋಲ್ಡ್ಗಿಂತ ರೋಲ್ಡ್ ಗೋಲ್ಡೇ ಬಹಳ ಅಭಿರುಚಿ, ಬಹಳ ಡಿಸೈನ್ ಇರ್ತವೆ ಅದರಲ್ಲಿ, ಪರವಾಗಿಲ್ಲ ಅದು ಇರಲಿ ಅಂತ. ಯಾವಾಗ ನೋಡಮ್ಮ ಅದು ನೋಡಿದು, ಸ್ವಲ್ಪ ನೀರಲ್ಲಿ ಇಟ್ಬಿಡು 2-3 ದಿವಸಕ್ಕೆ ಹೊಳಪೆಲ್ಲ ಹೊರಟೋಗುತ್ತೆ. ಇದು ನೋಡು 20 ವರ್ಷ ನಿಮ್ಮ ಅಜ್ಜಿ ಕಾಲದಲ್ಲಿ ಮಾಡಿರೋದು, ಇನ್ನೂ ಹಾಗೆ ಇದೆ ನೋಡು, ಅದು ನೋಡು ಹಿಂಗಂದ್ರೆ ಮುರಿದೋಗುತ್ತೆ, ಇದನ್ನು ಮುರಿ ನೋಡೋಣ. ಆಮೇಲೆ ಇದನ್ನೇನಾದರೂ ಸ್ವಲ್ಪ ಬೆಂಡೋಯ್ತು ಚಚ್ಚೋಯ್ತು ಅಂತ ಇಟ್ಕೋ, ಪುನಃ ಕರಗಿಸಿ ಮತ್ತೆ ಮಾಡಿಕೊಡಬಹುದು, ಅದನ್ನು ಮಾಡು. ಹೀಗೆಲ್ಲ ಅವಳಿಗೆ ವ್ಯತ್ಯಾಸ ಕೊಟ್ಟ ಮೇಲೆ ಓ ಹಾಗಾ ಹಾಗಿದ್ರೆ ಅದೇನು ಬೇಡ ನಂಗೆ ಇದೇ ಇರಲಿ ಅಂತ ಹೇಳ್ತಾರೆ. ಅಂದ್ರೇನು, ಸ್ವರೂಪ ಜ್ಞಾನ ಸ್ಪಷ್ಟವಾದ ಅರಿವು ಮೂಡಿದ ಮೇಲೆ ಇವಾಗ ಅಧ್ಯಾಸದ ಮಟ್ಟಿಗೆ ಏನಾಗಿದೆ, ನಾನು ಎಲ್ಲಕ್ಕಿಂತಲೂ ಬೇರೆ ಅನ್ನೋಷ್ಟು ಮಟ್ಟಿಗೆ ಗೊತ್ತಾಗಿದೆ ಹೊರತು ನಾನು ಯಾರು ಅಂತ ಸಂಪೂರ್ಣವಾಗಿ ಇನ್ನೂ ಗೊತ್ತಾಗೇ ಇಲ್ಲ. ಆದ್ರಿಂದ ಪುನಃ ಎಚ್ಚರಿಕೆ ಮೇಲೆ ಅಧ್ಯಾಸಕ್ಕೊಳಗಾಗ್ತದೆ. ನಾನು ಯಾರು ಅಂತ ಸ್ಪಷ್ಟವಾಗಿ ಅರಿವಾಗಬೇಕು, ನನಗೆ ಅರಿವಾದ ಮೇಲೆ ಪುನಃ ನಾನು ಇದ್ರ ಮೇಲೆ ನಾನು ಯಾರು ಅಂತ ಅರಿವಾಗಬೇಕು, ಜಗತ್ತೇನು ಅಂತಲೂ ಅರಿವಾಗಬೇಕು. ಆವಾಗ ನಾನು ಪುನಃ ಅಧ್ಯಾಸ ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಹೌದು ತಾನೆ? ಆದ್ರಿಂದ ಇಲ್ಲಿ ಹೇಳಿರುವಂತಹದ್ದು ಶುಕ್ತಿಕಾಹಿ ರಜತವತ್ ಅವಭಾಸತೆ ಎನ್ನುವಂತಹದ್ದು ಅಧ್ಯಾಸ ಹೋಗಿ ಸಮಜ್ಞಾನ ಉಂಟಾದ್ಮೇಲೆ ಹೇಳುವಂತಹ ಮಾತು ಅಂತ ಹೇಳಿದ್ರೆ, ಎಷ್ಟರ ಮಟ್ಟಿಗೆ ಅಧ್ಯಾಸ ಹೋಗಿರೋದು, ಅದು ಬೇರೆ ಇದು ಬೇರೆ ಅನ್ನೋಷ್ಟರ ಮಟ್ಟಿಗೆ ಮಾತ್ರ ಜ್ಞಾನ ಬಂದಿರೋದು. ಅಧಿಷ್ಠಾನವಾಗಲಿ ಅಧ್ಯಸ್ಥವಾಗಲಿ ಕುರಿತು ಸಂಪೂರ್ಣ ಜ್ಞಾನ ಬರೋವರೆಗೂ ಅಧ್ಯಾಸ ಹಾಗೇನೇ ನಡೆದಿರುತ್ತೆ. ಸಂಪೂರ್ಣ ಜ್ಞಾನ ಅಂದರೆ ಅದಕ್ಕೆ ಸ್ವರೂಪ ಜ್ಞಾನ ಅಂತ ಇಟ್ಕೊಳ್ಳಿ. ಮುಗಿಸ್ತೇನೆ, ಮುಗಿಸಿದ ಮೇಲೆ ಕೇಳಿ ದಯವಿಟ್ಟು, ಫ್ಲೋ ಕಟ್ ಆಗಿರುತ್ತೆ. ಸಂಪೂರ್ಣ ಜ್ಞಾನ ಅಂದ್ರೇನು? ಸ್ವರೂಪ ಜ್ಞಾನ. ಸ್ವರೂಪ ಜ್ಞಾನ ಅಂದರೆ ನಾನು ಅಂದರೆ ಯಾರು, ನಾನು ಬೇರೆ ಅಂತ ಗೊತ್ತಾಯ್ತು, ನಾನು ಅಂದರೆ ಯಾರು ಅಂತ ಗೊತ್ತಾಗಲಿಲ್ಲ, ನಾನು ಯಾರು ಹೇಳಿ. ಆಮೇಲೆ ಅವಾಗ ಉಪದೇಶ ಶುರು. ಅದೇನು ಅದೆಲ್ಲ ಮುಂದೆ, ಅದನ್ನು ಉಪದೇಶ ಹೇಗೆ ಶುರು ಮಾಡ್ತಾರೆ, ಮುಂಚೆ ಜಗತ್ತಂದ್ರೆ ಏನು ಹೇಳಿ, ಇದಕ್ಕೆಲ್ಲ ಬ್ರಹ್ಮ, ಬ್ರಹ್ಮ ಅಂದರೆ ಯಾರು ಹೇಳಿ, ಜನ್ಮಾದ್ಯಸ್ಯ ಯಥ, ಅವಾಗೆಲ್ಲ ಶುರು ಆಗುತ್ತೆ. ಅಥಾಥೋ ಬ್ರಹ್ಮ ಜಿಜ್ಞಾಸ ಇಷ್ಟೆಲ್ಲ ಅಸ್ಯ ಅನರ್ಥ ಹೇತೋ ಪ್ರಹಾಣಾಯ ಅಂತ ಹೇಳಿದಂತೆ, ಈ ಎಲ್ಲ ಅನರ್ಥಕ್ಕೆ ಕಾರಣವಾಗಿರೋದು ಏನಿದೆಯೋ ಆ ಅವಿದ್ಯೆಯನ್ನು ಹೊಡೆದೋಡಿಸೋದಕ್ಕೆ ನಾನು ಮುಂದಿನ ಬ್ರಹ್ಮಸೂತ್ರಗಳನ್ನು ಹೇಳ್ತೇನೆ ಹೇಳಿದ್ದಾರೆ ಅಂತ ಭಗವತ್ಪಾದರು ಹೇಳಿಬಿಟ್ಟು, ಅಥಾಥೋ ಬ್ರಹ್ಮ ಜಿಜ್ಞಾಸ ಆದ್ದರಿಂದ ನಾನು ಬ್ರಹ್ಮ ಜಿಜ್ಞಾಸವನ್ನು ಕುರಿತು ಮಾಡಬೇಕು ಅಂತ ಹೇಳಿದ್ಮೇಲೆ, ಬ್ರಹ್ಮ ಅಂದರೆ ಏನು ಹೇಳಿ, ಜನ್ಮಾದ್ಯಸೇತಃ ಅಂತ ಹೇಳಿ, ಆಮೇಲೆ ಬ್ರಹ್ಮದ ಲಕ್ಷಣಗಳನ್ನೆಲ್ಲ ಹೇಳಿ ಆ ಲಕ್ಷಣಗಳನ್ನು ಜಗತ್ತಲ್ಲಿ ತೋರಿಸ್ಬಿಟ್ಟು ಜಗತ್ತು ಬ್ರಹ್ಮ ಒಂದೇ ಅಂತ ಹೇಳಿಬಿಟ್ಟು, ಆಮೇಲೆ ಅದೇ ಬ್ರಹ್ಮದ ಲಕ್ಷಣವನ್ನೇ ನಿನ್ನಲ್ಲಿಯೂ ಕೂಡ ಇದೆ ಅಂತ ಹೇಳೋದಕ್ಕೆ ಪಂಚಕೋಶ ವಿವೇಕ ಅವಸ್ಥಾತ್ರಯ ವಿವೇಕ ಹೇಳಿಬಿಟ್ಟು, ನೋಡ ಕಡೆಯ ಆ ಬ್ರಹ್ಮ ಲಕ್ಷಣಗಳು ನೀನು ಸುಷುಪ್ತಿನಲ್ಲಿರುವಾಗ ಸತ್ಯ ಜ್ಞಾನ ಅನಂತ ಬ್ರಹ್ಮಕ್ಕೂ ಇದೆ ಅದು ನಿನಗೂ ಇದೆ, ಆದ್ರಿಂದ ನೀನು ಪುನಃ ಬ್ರಹ್ಮವೇನೆ ಅಂತ ಹೇಳಿಬಿಟ್ಟು ಅದನ್ನೇ ಭಗವದ್ಗೀತೆಯಲ್ಲಿ ಕ್ಷೇತ್ರಜ್ಞನ್ ಚಾಪಿ ಮಾಂ ವಿದ್ಧಿ ತಿಳಿದುಕೋ ಅಂತ ಹೊಸದಾಗಿ ಆರ್ಡರ್ ಮಾಡಿರೋದನ್ನ ನೋಡಿಬಿಟ್ಟು ಆವಾಗ ನಾನು ಬ್ರಹ್ಮಕ್ಕಿಂತ ಬೇರೆ ಅಲ್ಲ ಅಂತ ಗೊತ್ತಾದ್ಮೇಲೆ ಆವಾಗ ಅಧ್ಯಾಸ ಹೋಗುತ್ತೆ, ಅಧ್ಯಾಸ ಹೋಗುತ್ತೆ, ಸಂಸಾರ ಹೋಗುತ್ತೆ, ಎಲ್ಲರೂ ಒಂದೇ ಅಂತ ಆಗುತ್ತೆ. ನಾವು ಇರೋದು ಡೈಗ್ನೋಸ್ ಹಂತದಲ್ಲಿ ಅಲ್ವಾ. ಇವಾಗ ಇಲ್ಲಿಗೆ ಶುಕ್ತಿಕಾಹಿ ರಜತವತ್ ಅವಭಾಸತೆ ಎನ್ನುವಂತಹ ಒಂದು ಉದಾಹರಣೆಯಿಂದ ನಾವು ಕಲಿತಿರುವಂತಹ ಪಾಠವನ್ನೇನು ಅನ್ನೋದನ್ನು ನೋಡಿಬಿಟ್ಟು, ಏಕಶ್ಚಂದ್ರ ಸದ್ವಿತಿ ಇವತ್ತು ಎರಡನೇ ಉದಾಹರಣೆ ಯಾಕೆ ಕೊಟ್ಟರು, ಅದರ ಮಹತ್ವ ಏನು ಅಂತ ಹೇಳೋದಕ್ಕೆ ನಾಳೆ ದಿವಸ ಮುಂದುವರಿಸೋಣ. ನಾಳೆ ದಿವಸ ಇದೇ ವಿಷಯ ಮುಂದುವರಿಯುತ್ತೆ. ಯಥಾ ಪ್ರಕಾರ ತಮ್ಮೆಲ್ಲರ ಹೃದಯದಲ್ಲಿರುವಂತಹ ಪರಮಾತ್ಮನಡಿಯಲ್ಲಿ ಈ ವಿಷಯ ನರ್ಪಿಸಿ ವಾಣಿಗೆ ವಿರಾಮ ನೀಡುತ್ತೇವೆ. ಹರ ನಮಃ ಪಾರ್ವತೀ ಪತಯೇ, ಹರ ಹರ ಮಹಾದೇವ. ಜಗದ್ಗುರು ಶಂಕರಾಚಾರ್ಯ ಮಹಾರಾಜ ಕೀ ಜಯ. ಕೇಳಿ, ಈಗ ಪ್ರಶ್ನೆ ಏನೇ ಬರುತ್ತೆ ಅಂತಂದ್ರೆ, ಈಗ ಪ್ರಶ್ನೆ ಯಾಕೆ ಬಂತು ಅಂತಂದ್ರೆ, ಅಧ್ಯಾಸ ಏನು ನಿಜ, ಈಗ ಶಕ್ತಿಯನ್ನು ನೋಡಿದಾಗ ರಜತ ಅಂದಿದ್ದು, ಮೊದಲನೇ ಬಾರಿ ನೋಡಿದಾಗ ಅಧ್ಯಾಸ ಆಗಿದ್ದು ನಿಜ, ಆಮೇಲೆ ಸಮ್ಯಕ್ ಜ್ಞಾನ ಎರಡು ಅಧಿಷ್ಠಾನದ ಬಗ್ಗೆ ಅಧ್ಯಸ್ಥದ ಬಗ್ಗೆ ಸಮ್ಯಕ್ ಜ್ಞಾನ ಬಂದ್ರೂ ಕೂಡ ನಾನು ನನ್ನ ಸ್ನೇಹಿತ ಒಪ್ಕೊಳ್ತಾ ಇರ್ತೀನಿ. ಆ ಸ್ನೇಹಿತನಿಗೆ ಅವನಿಗೂ ಅದೇ ತರ ಆಗುತ್ತೆ, ಪಕ್ಕದಲ್ಲಿ ಇರ್ತಕ್ಕಂಥ ಅವನಿಗೆ ಇದು ಅವನ
ಅರಿವು ಅವನಿಗೂ ಕೂಡ ಅದೇ ಅಭ್ಯಾಸ ಆದಾಗ ನನಗೂ ಅದೇ ತರ ಕಾಣುತ್ತೆ, ಕಾಣದಂತೂ ಕಾಣ ಕಂಡೇ ಕಾಣುತ್ತೆ, ಆ ಒಂದು ಕಪ್ಪೆ ಚಿಪ್ಪು ಬೆಡ್ಡಿ ತರ ಕಾಣುತ್ತೆ. ಆಗ ನಾನು ಅವನಿಗೆ ಹೇಳ್ತೀನಿ ಕಪ್ಪೆ ಚಿಪ್ಪಲ್ಲಪ್ಪ ಅದು ಬೆಡ್ಡಿ ಅಂತ ನಾನು ಹೇಳಬಹುದು. ಅದು ಅದ್ರ ಕೇವಲ ನನಗೆ ಬೆಳ್ಳಿ ಬಗ್ಗೆ ಗೊತ್ತಿಲ್ಲದೆ ಇದ್ರು ಪೂರ್ಣವಾಗಿ ಕಪ್ಪೆ ಚಿಪ್ಪಿನ ಬಗ್ಗೆ ಪೂರ್ಣವಾಗಿ ಜ್ಞಾನ ಇದ್ದೇ ಇದ್ರು. ಒಂದ್ ನಿಮಿಷ, ನೀವು ಕೊಟ್ಟಿರೋ ದೃಷ್ಟಾಂತದಲ್ಲಿ ಪ್ರಾಕ್ಟಿಕಲಿ ಇಂಪಾಸಿಬಲ್. ಇಬ್ರು ಪಕ್ಕ ನಡೆಯುತ್ತಿರುವಾಗ ಆ ಒಂದೇ ಒಂದು ಆಂಗಲ್ ಇದ್ದಾಗ ಮಾತ್ರ ಹೊಡೆಯುತ್ತೆ. ಅವನಿಗೆ ಹೊಡೆದ ಕಾಣಿಸಿದ ತಕ್ಷಣ ಪಕ್ಕದಲ್ಲಿರುವಾಗೂ ಹೊಡಿಬೇಕು ಅಂತೇನಿಲ್ಲ. ಪಕ್ಕದಲ್ಲಿರುವಾಗಲೂ ಅವನಿಗೆ ಅವಾಗ ಅಧ್ಯಾಸ ಆದ ತಕ್ಷಣ ನನಗೂ ಆಗ್ಬೇಕು ಅಂತ. ಯಾಕೆ ಯಾಕಂದ್ರೆ ನನ್ನ ಆಂಗಲ್ ಬೇರೆ ಇರುತ್ತೆ, ಆಗೋದಿಲ್ಲ ಅಲ್ವಾ? ಯಾಕಂದ್ರೆ ಹೇಳಿದೆ ಇಲ್ಲಿ ನನಗೆ ದೃಷ್ಟಾಂತ ಆದ್ಮೇಲೆ, ನನಗೆ ಸಮ್ಯಕ್ ಜ್ಞಾನ ಉಂಟಾದ್ಮೇಲೆ ಅವನಿಗೂ ಮಿಥ್ಯಾಜ್ಞಾನ ಉಂಟಾಯ್ತು, ಅಧ್ಯಾಸ ಉಂಟಾಯ್ತು ಅಂತೇಳಿ ನಾನು ಯೋಚನೆ ಮಾಡೋದಕ್ಕೆ ಅವಶ್ಯಕತೆನೇ ಬೀಳೋದಿಲ್ಲ. ಯಾಕೆಂದ್ರೆ ಅವನು ಅನ್ನೋದು ಉಳಿದಿರೋದಿಲ್ಲ. ಯಾವಾಗ ಉಳಿದಿಲ್ವೋ ಆವಾಗ ನಮಗೆ ಸಮ್ಯಕ್ ಜ್ಞಾನ ಆಯ್ತು ಅಂತ ನಾನು ಹೇಳಬಲ್ಲೆ. ನನಗೆ ಸಮ್ಯಕ್ ಜ್ಞಾನ ಆಯ್ತು, ಪಾಪ ಅವನಿಗಾಗಿಲ್ಲ ಅನ್ನೋ ಮಾತೇ ಬರೋದಿಲ್ಲ. ಈಗ ಅವನು ಈಗ ನಾನು ಆ ಬೆಳ್ಳಿಯಲ್ಲಿ ಇದರಲ್ಲಿ ಕಪ್ಪೆ ಚಿಪ್ಪಲ್ಲಿ ಬೆಳ್ಳಿಯನ್ನ ಕಂಡಿದ್ದಾಗ ಕಂಡು ಅಭ್ಯಾಸ ಅಂತ ಹಿಂದೆ ಮಾಡ್ಕೊಂಡಿದ್ದೆ. ಆಮೇಲೆ ಎರಡು ಗೊತ್ತಾದಾಗ ಮತ್ತೆ ಇನ್ನೊಂದ್ಸರಿ ಅದೇ ತರಹ ನನಗೆ ಕಾಣಬಹುದು. ಅದೇ ತರ ಸಾವಿರಾರು ಇನ್ಸಿಡೆಂಟ್ಸ್ ಮತ್ತೆ ಮತ್ತೆ ಕಾಣ್ತಾ ಇರ್ತದೆ. ಮೊದಲನೇ ಸಾರಿ ಆದಷ್ಟು ಆಗ ಆ ಒಂದು ಅಭ್ಯಾಸ ಎರಡನೇ ಸರಿ ಆಗೋದಿಲ್ಲ. ಅದ್ರ ಪ್ರಮಾಣ ಅಂದ್ರೆ ಅಂದ್ರೆ ಏನರ್ಥ ಅಲ್ಲ, ನೀವ್ ಏನ್ ಹೇಳ್ತಾ ಇದ್ದೀರಿ, ಮುಂಚೆ ಎರಡನೇ ಬಾರಿನೂ ನಾನು ನೋಡಿದ್ಮೇಲೆ ನಾಲ್ಕು ಹೆಜ್ಜೆ ಹೋದ್ಮೇಲೆ ಆಮೇಲೆ ತಿಳ್ಕೊಳ್ತೀನಿ ಅಂತ ಹೇಳ್ತೀರೇನು? ಏನ್ ಹಾಗಿದ್ರು ಏನ್ ತಪ್ಪಿಲ್ಲ, ಕನಿಷ್ಠ ಪಕ್ಷ ನಾಲ್ಕು ಹೆಜ್ಜೆ ಆ ಬೆಳ್ಳಿ ಕಡೆ ಸುತ್ತಿ ಕಡೆ ಹೋದ್ಮೇಲೆ ಆಮೇಲೆ ಜ್ಞಾನ ಉಂಟಾಯ್ತು ಅಂದ್ರೆ ತಪ್ಪೇನದ್ರಲ್ಲಿ? ಅಧ್ಯಾಸ ಆಗಿದ್ದಂತ ಒಂದು ಕ್ಷಣಕ್ಕಂತೂ ಅಧ್ಯಾಸ ಆಯ್ತಲ್ಲ. ನಾನು ಪೂರ್ತಿ ಪುನಃ ಪರೀಕ್ಷೆ ಮಾಡ್ಲಿಕ್ಕೆ ಹೋಗ್ಲಿಕ್ಕಿಲ್ಲ. ನಾನು ಹೋದ ಬಾರಿ ಮೂರ್ಖನಾಗಿದ್ದೆ, ಮತ್ತೊಂದು ಬಾರಿ ಮೂರ್ಖ ಆಗೋದಿಲ್ಲ ಅಂತೇಳಿ ನಾನು ಅಲ್ಲಿ ನಿಂತಲ್ಲೇನೆ ಹೇಳ್ಕೊಳ್ತೇನೆ ಹೊರತು ಒಂದು ಕ್ಷಣಕ್ಕೆ ಅಧ್ಯಾಸ ಆಗಿದ್ದಂತೂ ನಿಜ ತಾನೆ. ಇವಾಗ ಪರಿಣಾಮ ಏನಾಗುತ್ತೆ ಅಧ್ಯಾಸ ಆಗಿರಲಿಲ್ಲ, ಇವಾಗ ಇಲ್ಲಿ ನಮ್ಮ ವಿಷಯಕ್ಕೆ ಬಂದರೆ ಅಧ್ಯಾಸದಿಂದ ನಮ್ಮ ದುಃಖಕ್ಕೆ ಕಾರಣ ಅಧ್ಯಾಸ ಅಂತ ತಿಳ್ಕೊಂಡಾಗ ಅಧ್ಯಾಸ ಆಗಲಿ ನಮ್ಮ ದುಃಖ ಆಗಲಿಲ್ಲ ಅಂದ್ರೆ ಪರವಾಗಿಲ್ವಲ್ಲ, ದುಃಖ ಆಗ್ಬಾರ್ದಷ್ಟೆ. ಈಗ ನಾನು ಅಂತ ಹೇಳ್ಕೊಳ್ಳೋದು ತಪ್ಪೇನು? ಈಗ ಮೈಕ್ ಇದೆ, ಆ ಮೈಕು ಅದು ಕೆಲಸ ಅದು ಮಾಡುತ್ತೆ. ಮೈಕಿಂದ ಮೈಕ್ ಆ ಮೈಕಿಂದ ನನಗೆ ಆನಂದ ಅಂತ ಹೇಳ್ದಾಗ್ತಾನೆ. ಮೈಕ್ ಮೈಕ್ ಅಂತಾನೆ ಹೇಳಿದಾಗ ಏನ್ ತೊಂದ್ರೆ ಅಲ್ಲ. ನೀನು ಕೇಳೋ ಪ್ರಶ್ನೆ ಏನಿಲ್ಲಿ ಹಾಗೆ ಇಲ್ಲಿ ಏನ್ ತೊಂದ್ರೆ? ಅವಾಗ ನಾನು ಗದೇನೆ ಕೇಳ್ತೀನಿ, ಏನ್ ತೊಂದ್ರೆ ಏನ್ ತೊಂದ್ರೆ ಇಲ್ಲ. ಅಲ್ಲ ಈಗ ನಾವು ಇವಾಗ ನಾನು ಹೇಳ್ತಾ ಇರೋದು ಈಗ ನಾವು ಅಭ್ಯಾಸ ಮಾಡ್ಕೊಂಡಿದೀವಲ್ಲ, ಇವಾಗ ಯಾವುದು ದೇವ್ರ ಪೂಜೆ ಮಾಡೋದ್ರಿಂದ ಕೆಲವೆಲ್ಲ ಉದಾಹರಣೆ ಹೇಳಿದ್ವಲ್ಲ, ಹೊರಗಡೆ ಆನಂದ ಕಾಣ್ತಾ ಇದೀವಿ, ಹೊರಗಡೆ ಆನಂದಕ್ಕಾಗಿ ಮಾಡ್ತಾ ಇದೀವಿ ಅನ್ನೋ ಅಭ್ಯಾಸನ ಹೇಳ್ಬೋದಲ್ಲ. ಈಗ ನಮ್ಗೆ ಗೊತ್ತಾಗಿರೋದ್ರಿಂದ ಅಂತ ಅದಕ್ಕೆ ಪೂರ್ಣವಾಗಿ ಬ್ರಹ್ಮಜ್ಞಾನಿಗಳಾಗಿದೆಯೋ ಇರುವೋ ಗೊತ್ತಿಲ್ಲ, ಬ್ರಹ್ಮಜ್ಞಾನಿಗಳು ಆಗಿರೋ ಹೇಳ್ಬೋದಲ್ಲ ಅಂತ ನಾನು ಹೇಳ್ತಾ. ಅಲ್ಲ ಮುಂಚೆ ನಾವು ಅನುಭವ ಬರ್ಬೇಕಲ್ಲ, ಆಮೇಲೆ ಹೇಳಿ. ಅದು ಯಾವಾಗ ಬರುತ್ತದು? ಅಲ್ಲಿವರೆಗೂ ಅಧ್ಯಾಸ ಅಲ್ಲ ಅಂತಲೇ ಹೇಳ್ಬೇಕಲ್ಲ. ಅಲ್ಲ ಇಲ್ಲ ಇಲ್ಲ, ಒಂದು ಸೂಕ್ಷ್ಮ ನೀವು ಗಮನಿಸಿ, ನನಗೆ ಯಾವಾಗ ಬರುತ್ತೆ, ನನಗೆ ಯಾವಾಗ ಬರುತ್ತೆ, ನನಗೆ ಬರೋದೇ ಇಲ್ಲ ಅಂತ ನೀವು ಎಲ್ಲಿವರೆಗೆ ಹೇಳ್ತಾ ಇರ್ತೀರ ಅಲ್ಲಿವರೆಗೆ ಬರೋದೇ ಇಲ್ಲ. ನನಗೆ ಅಧ್ಯಯನ ಅಧ್ಯಾಸ ಹೋಗುತ್ತೆ, ನನ್ನ ಜ್ಞಾನ ಉಂಟಾಗುತ್ತೆ ಅಂತ ನೀವು ಹೇಳ್ತಾ ಇರ್ರಿ, ನಾಲ್ಕು ಬೇಡ ಹತ್ತು ವರ್ಷ ಆದ್ಮೇಲಾದ್ರೂ ಬಂದೇ ಬರುತ್ತೆ. ಇದನ್ನೇ ಮನನ ಅನ್ನೋದು. ಇವಾಗ ಸುಮ್ಮನೆ ಸಿಂಪಲ್ ಆಗಿ ನಾನು ಇದೆಲ್ಲದಕ್ಕಿಂತ ಬೇರೆ ಆದರೂ ಪುನಃ ನಾನು ಇದ್ರ ಮೇಲೆ ಎಷ್ಟೋ ನಾನು ಯೋಚನೆ ಮಾಡ್ಬೋದು, ಮಾಡಿರ್ತೇನೆ. ತಂದೆಯಾಗಿ ಮಗಳನ್ನೋ ಮಗನನ್ನೋ ಒಂದು ಬಾರಿ ಮೊದಲನೇ ಬಾರಿ ಸುಮ್ಮನೆ ಕೋಪಗೊಂಡು ಒಂದು ಪೆಟ್ಟು ಹಾಕಿರ್ತೇವೆ. ಪೆಟ್ಟು ಹಾಕಿದ ಮೇಲೆ ತಂದೆ ಅನ್ಕೊಳ್ತಾರೆ, ಅಯ್ಯೋ ಪಾಪ ಸುಮ್ಮನೆ ನನ್ನ ಕೋಪ ಇಷ್ಟ ಮೇಲೆ ಮಗುವಿನ ಮೇಲೆ ಹೊಡೆದ್ನಲ್ಲ ಅಂತ ನಾನು ಅನ್ಕೊಂಡ ಮೇಲೆ ಎರಡನೇ ಬಾರಿ ಮತ್ತೆ ಹೊಡಿತೀನೇನು ಇಲ್ಲ ತಾನೆ? ಹಾಗೇನೆ ಇದನ್ನೇ ಅದನ್ನ ಹೊಡೆಯೋದಕ್ಕೆ ಕಾರಣ ಅಧ್ಯಾಸ ಅಂತ ಇಟ್ಕೊಳ್ಳಿ. ಅದು ಅಧ್ಯಾಸ ನಾನು ಮಾಡಿ ತಪ್ಪು ಅಂತ ಗೊತ್ತಾದ್ಮೇಲೆ ಪುನಃ ಎರಡನೇ ಬಾರಿ ನಾನು ಬಹಳ ಎಚ್ಚರಿಕೆಯಿಂದ ಆ ಆಂಗರ್ ಮ್ಯಾನೇಜ್ಮೆಂಟ್ ಏನೋ ಕಲ್ತ್ಕೊಂಡ್ಬಿಟ್ಟು ಹೊಡೆಯೋದನ್ನು ತಪ್ಪಿಸ್ತೇನೆ. ಬೈಬಹುದು, ತಿಳಿಸಿ ಹೇಳ್ಬೋದು, ಹೊಡೆಯೋದನ್ನು ತಪ್ಪಿಸ್ತೇನೆ. ಹಾಗೆ ನೀವು ಮಾಡ್ಬೋದಲ್ಲ ಎಲ್ಲ ಕೆಲಸಗಳು ಕರ್ಮಗಳನ್ನು ಮಾಡ್ತಾ ಇರೋದು. ಅಯ್ಯೋ ನನಗೆ ಇದರಿಂದ ಏನು ಬೇಕಾಗಿಲ್ಲ, ಭಗವಂತ ನನಗೆ ಏನು ಕೊಡಬೇಕೆಲ್ಲ ಕೊಟ್ಟಿದ್ದಾನೆ, ಆದ್ದರಿಂದ ನಾನು ಪುನಃ ಬೇಡ್ತೀನಲ್ಲ, ಆಗಲಿ ನಾನು ಬೇಡೋದನ್ನು ನಿಲ್ಲಿಸ್ತೀನಿ. ಕರ್ಮ ಮಾಡ್ತಾರೆ, ಹ್ಞೂ ಪರವಾಗಿಲ್ಲ ಮಾಡೋಣ, ಬೇಡೋದನ್ನು ನಿಲ್ಲಿಸೋಣ. ಉಪನಿಷತ್ ಹೇಳಿರೋದು ಅದೇನೇ, ಕುರುವನ್ನೇ ವೇಹ ಕರ್ಮಾಣಿ ಜಿಜಿ ವಿಷಯ ಶತಕಂ ಸವಾಹ. ಕೆಲಸ ಮಾಡ್ತಾ ಇರೋ, ನಾನು ಮಾಡಿದೆ ನಾನು ಮಾಡಿದೆ ನಂಗೆ ಬೇಕು ನಂಗೆ ಬೇಕು ಅನ್ನೋದು ಹೇಳಬೇಡ. ಅಷ್ಟು ಮಾಡಿದ್ರೆ ಸಾಕಲ್ಲ. ಅಲ್ಲ ಅದನ್ನ ನೀವು ಇವತ್ತೇ ಹೇಳಿದ್ರೆ ಯಾರು ಹೋಗ್ತಾರೆ ಅಂತ? ನಾವು ಮೊದಲು ಹಾಗೆ ಮಾಡೋದು
ಮಾತಾಡೋದಕ್ಕೆ ಶುರು ಮಾಡೋಣ. ನೀ ಅದೇ ಇವತ್ತೇನೆ ನಾನು ಅದನ್ನ ಹೇಳ್ಬಿಟ್ರೆ ಈ ಶಂಕರ ಭಾಷೆಯಲ್ಲಿರುವಂತಹದ್ದು ಬಹಳ ಬಹಳ ದೊಡ್ಡ ಶೈಲಿ ಅಂದ್ರೆ ಯಾವುದು ಯಾವಾಗ ಹೇಳಬೇಕು ಆವಾಗಲೇನೆ ಹೇಳ್ತಾರೆ. ಹೌದು ನಿಜವಾಗಲೂ ಹೇಳಬಹುದು ಸಮ್ಯಜ್ಞಾನ ಉಂಟಾದವರು ಹೇಳಬಹುದು ಅಂತ ಹೇಳಿದ್ಮೇಲೆ ಇದಕ್ಕೆ ವ್ಯತಿರೇಕವಾಗಿ ಅವ್ರು ಹೇಳ್ತಾ ಇಲ್ಲ ಅಂದ್ರೆ ಅವ್ರಿಗೆ ಸಮ್ಯಜ್ಞಾನ ಉಂಟಾಗಿಲ್ಲ ಅಂತ ನೀವು ತಿಳ್ಕೊಳ್ಳಿ. ಈಗ ಶಂಕರಾಚಾರ್ಯ ಜ್ಞಾನಿಗಳೇ ನಮ್ಗೆಲ್ಲ ಶಂಕರಾಚಾರ್ಯರು ನಮ್ಗೆ ಗುರುಗಳು ಅಂತ ಒಪ್ಕೊಂಡಿರ. ಸೊ ಶಂಕರಾಚಾರ್ಯರು ಹಶುವಾದಾಗ ಶರೀರ ಧರ್ಮ ಅಂತ ಹಾಲು ಕುಡಿದೇ ಇರೋದಾಗ್ಲಿ ಊಟ ಮಾಡದೇ ಇರೋದಾಗ್ಲಿ ನಿದ್ದೆಯಿಂದ ಸುಶಿಕ್ತ ಸ್ಥಿತಿಯಲ್ಲಿ ನಿದ್ದೆ ಮಾಡದೇ ಇರೋದಾಗ್ಲಿ ಅವರು ನ್ಯಾಚುರಲ್ ಹಾಗೆ ಆಗುತ್ತೆ. ಆದ್ರೆ ಅದ್ರ ಸುಖ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ ಅವರು. ಬಟ್ ಆದ್ರೆ ಆಮೇಲೆ ಹಾಗೆ ಆಗುತ್ತೆ. ನಿಮ್ ಅಪೇಕ್ಷೆ ಏನು ಅವ್ರು ಹಾಗೆ ಮಾಡಬಾರ್ದಿತ್ತು ಅಂತ ಅಪೇಕ್ಷೆನೋ ಅಥವಾ ಹೇಳಬೇಕಿತ್ತು ಅಂತ ಅಪೇಕ್ಷೆನೋ? ಅಲ್ಲ ಈಗ ಅಪೇಕ್ಷೆ ಏನು ಅಂತ ಅವ್ರು ಶಂಕರ ಭಗವತ್ಪಾದರಿಂದ ಅವ್ರು ಹೇಳಿದ್ದಾರೆ. ಅವ್ರು ಹೇಳಿಯೂ ಇದ್ದಾರೆ ಮಾಡಿಯೂ ಇದ್ದಾರೆ. ಏನ್ ಮಾಡ್ಬೇಕು ಅದನ್ನ ಮಾಡಿಯೂ ಇದ್ದಾರೆ, ಏನ್ ಹೇಳ್ಬೇಕು ಅದನ್ನ ಹೇಳಿಯೂ ಇದ್ದಾರೆ. ನೀನ್ ವೇದ ಶಾಸ್ತ್ರ ಕರ್ಮ ಅದನ್ನೆಲ್ಲ ಬಿಟ್ಬಿಡ್ ಕಣಯ್ಯ ಅಂತ ಹೇಳಿಲ್ಲೇ? ಆ ನಿರ್ವಾಣಾಷ್ಟಕದಲ್ಲಿ ಹೇಳಿಲ್ವೇ? ನಮಂತ್ರ ತೀರ್ಥೋನ ಯಜ್ಞಾನ ದೇವಾಹ ಅಂತ ಹೇಳಿಲ್ವೇ? ಯಜ್ಞಾನ ವೇದಾಹ ಅದನ್ನು ಹೇಳಿದ್ದಾರೆ. ಅವನು ನಿನಗೆ ಆ ಮಟ್ಟಕ್ಕೆ ಆಗಿಲ್ವೋ ಪೂಜೆ ಮಾಡು ಅಂತ ಹೇಳಿದ್ದಾರೆ. ಸ್ವತಃ ತಾವೇ ಪೂಜೆ ಮಾಡ್ತಾರೆ. ಅಂದ್ರೆ ಕರ್ಮ ಮಾಡ್ತಾ ಇದ್ರು ಕೂಡ ಅದರಲ್ಲಿ ಕರ್ಮದ ಒಂದು ಏನಾಗ್ತಾ ಇದೆ ಅದು ಮಾಡಿ ಅದನ್ನ ಬಿಟ್ಟು ಅದರಲ್ಲಿ ಆರೋಪ ಮಾಡ್ಲಿಲ್ಲ ಅಂದ್ರೆ ನಾನು ಅನ್ನೋದನ್ನ ಕರ್ಮದಲ್ಲಿ ಆರೋಪ ಮಾಡ್ಲಿಲ್ಲ ಅಂದ್ರೆ ಆನಂದ ಅದ್ರಲ್ಲಿ ಸಿಗುತ್ತೆ ಅಥವಾ ಸುಖ ಅದ್ರಲ್ಲಿ ಸಿಗುತ್ತೆ ಅಂದ್ರೆ ಆರೋಪ ಮಾಡಿಲ್ಲ ಅಂತಂದ್ರೆ ಅದು ಪಡೆದ ಕರ್ಮ ನಡೀಲಿ ನಡೀಲಿ. ಯಾರು ಬೇಡ ಅಂತಿದ್ದೀವಾಗ ಅಲ್ಲ ಹೇಳಿ, ಖಂಡಿತವಾಗ್ಲೂ ಹೇಳಿ, ಖಂಡಿತವಾಗ್ಲೂ ಹಾಗೇನೆ ಹೇಳಬೇಕು. ನೋಡಯ್ಯ, ನೀನು ಇಲ್ಲಿ ಸತ್ಯನಾರಾಯಣ ಫಲ ಪೂಜೆ ಮಾಡಿರೋದ್ರಿಂದ ನಿಮ್ಮ ಮಗ ಒಳ್ಳೆ ಫಸ್ಟ್ ರ್ಯಾಂಕ್ ಅಲ್ಲಿ ಬರ್ತಾನೆ ಅಂತ ಮಾಡಬೇಡ. ನಿನ್ ಮಗ ಏನ್ ಓದಿದಾನೋ ಅಷ್ಟು ಬಂದೇ ಬರ್ತಾನೆ. ಸತ್ಯನಾರಾಯಣ ದೇವರ ಪ್ರೀತಿಗಾಗಿ, ಭಗವಂತನ ಪ್ರೀತಿಗಾಗಿ ನೀನ್ ಸತ್ಯನಾರಾಯಣ ಪೂಜೆ ಮಾಡು, ಹೀಗೇನೆ ಹೇಳಬೇಕು. ಹೀಗೇನೆ ಹೇಳೋದು.